ಹಲೋ ನಮಸ್ತೆ ವೀಕ್ಷಕರೇ, ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಿಮ್ಮ ನೆಚ್ಚಿನ ಈ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಬಳಗದವರನ್ನ ನಾವು ಹೆಚ್ಚು ಹೆಚ್ಚು ಪರಿಚಯಿಸುವ ಮತ್ತು ಅವರ ಅಮೋಘವಾದ ಪ್ರತಿಭೆ ಸಾಧನೆಗಳನ್ನು ಪರಿಚಯಿಸುವ ಪ್ರಯತ್ನದಲ್ಲಿ ಇವತ್ತು ಮತ್ತೊಂದು ವಿಶೇಷವಾದ ಎಪಿಸೋಡ್ನ ಮಾಡುವ ಪ್ರಯತ್ನದಲ್ಲಿದ್ದೇವೆ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಕಲ್ಚರ್ ಕನ್ನಡಿಯಲ್ಲಿ ಬಹಳ ವಿಶೇಷವಾದಂಥ ಇಬ್ಬರು ಅತಿಥಿಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅದು ಕರಾವಳಿ ಭಾಗದಲ್ಲಿ, ಕರಾವಳಿ ಮಾತ್ರವಲ್ಲ ಇವತ್ತು ಕರ್ನಾಟಕ ಮತ್ತು ಹೊರ ರಾಜ್ಯಗಳಲ್ಲಿ ಒಂದು ಭರತನಾಟ್ಯದಂಥ ಮತ್ತು ಈ ಕ್ಲಾಸಿಕಲ್ ಡ್ಯಾನ್ಸ್ನ ಕಲೆಯನ್ನು ಎಲ್ಲ ಕಡೆ ಪಸರಿಸಿದಂಥ ವಿಶೇಷ ವ್ಯಕ್ತಿಗಳು. ನಿಮಗೆ ಸುಮಾರು ಜನರಿಗೆ ಗೊತ್ತಿರ್ತದೆ, ಅವರ ಸಾಕಷ್ಟು ಪ್ರದರ್ಶನಗಳನ್ನು ನೋಡಿ ಖುಷಿಪಟ್ಟಿರ್ತೀರಿ. ಹೇಗೆ ಯಾರು ಅವರು ಅಂತ ಕ್ವಶನ್ ಮಾಡ್ತಾ ಇರ್ತೀರಿ ಈಗ ಮನಸ್ಸಲ್ಲಿ. ಖಂಡಿತ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತೇನೆ. ಸ್ವಾಗತ ಸಾ ಸುರೇಂದ್ರ ಲೋಕ ಶ್ರೀ ದೇವ, ಸ್ವಾಗತ ಸಾ ಸುರೇಂದ್ರ ಲೋಕ ಶ್ರೀ ದೇವ. ವಿದ್ವಾನ್ ಶ್ರೀಯುತ ಸುಧೀರ್ ರಾವ್ ಕೊಡವೂರು ಅಂತ ಕೇಳಿರ್ತೀರಿ. ಅವರು ಕೊಡವೂರು ನೃತ್ಯ ನಿಕೇತನ ಏನಿದೆ ಆ ಒಂದು ಕಲಾ ಸಂಸ್ಥೆಯ ಸಾಕಷ್ಟು ಕೆಲಸಗಳನ್ನು ಮಾಡಿದಂಥವರು ವಿದ್ವಾನ್ ಶ್ರೀ ಸುಧೀರ್ ರಾವ್ ಕೊಡವೂರವರು. ಹಾಗೆ ಅವ್ರ ಜೊತೆಗೆ ಅವರ ಶ್ರೀಮತಿಯವರು ಕೂಡ ಸಾಕಷ್ಟು ಪ್ರತಿಭಾವಂತ ನೃತ್ಯ ಕಲಾವಿದರು. ಅವರು ಕೂಡ ವಿದೂಷಿ ಶ್ರೀಮತಿ ಮಾನಸಿ ಇವರು ಸುಧೀರ್ ರಾವ್ ಕೊಡವೂರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮೊದಲಿಗೆ ನಿಮಗೆ ಪ್ರೀತಿಯಿಂದ ಪರಿಚಯ ಮಾಡಿಕೊಡ್ತೇನೆ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ಮೇಡಮ್, ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಏನು ವಿದ್ವಾನ್ ಶ್ರೀ ಸುಧೀರ್ ರಾವ್ ಕೊಡವೂರವರು ಇದ್ದಾರೆ, ಹಾಗೆ ಅವ್ರ ಜೊತೆಗೆ ಶ್ರೀಮತಿ ಮಾನಸಿ ಸುಧೀರ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರ ಒಂದಷ್ಟು ಅನುಭವಗಳನ್ನು, ಇವರು ಏಕೆ ನೃತ್ಯವನ್ನು ತಮ್ಮ ಕಲೆ ನೃತ್ಯ ಕಲೆಯನ್ನೇ ಬದುಕಿಗೆ ಆಗಿ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಮತ್ತು ಇವರ ನೃತ್ಯ ಬದುಕಿನಲ್ಲಿ ಸಾಕಷ್ಟು ಸಾಧನೆಗಳು ಸಾಕಷ್ಟು ಅನುಭವಗಳನ್ನು ಕಂಡಂಥವರು, ಅವರ ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳು ಅನುಭವಗಳನ್ನು ನಾವು ಪ್ರೀತಿಯಿಂದ ಈಗ ಮೆಲುಕು ಹಾಕ್ತಾ ಹೋಗುವ ಸಮಯ. ಹಾಗಾದರೆ ಮೊದಲು ಅವರ ಬಾಲ್ಯದಿಂದ, ಅವರ ಆಸಕ್ತಿಯಿಂದ, ಅವರ ಹವ್ಯಾಸದಿಂದ ಆರಂಭ ಮಾಡೋಣ. ಸರ್, ಮೊದಲಿಗೆ ತಮಗೆ ಮತ್ತೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತೇನೆ. ಈಗ ಸುಧೀರ್ ರಾವ್ ಕೊಡವೂರವರು ಅಂದ ತಕ್ಷಣಕ್ಕೆ ಒಂದು ಕ್ಲಾಸಿಕಲ್ ಡ್ಯಾನ್ಸ್ನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಕ್ಕಂಥವ್ರು ಅಂತ ಹೇಳ್ಬೋದು. ಮೊದಲಿಗೆ ನಿಮ್ಮ ಪರಿಚಯ ನಿಮ್ಮ ಮೂಲಕವೇ ಆಗ್ಬಿಡಲಿ, ನಿಮ್ಮ ಊರು, ನಿಮ್ಮ ಬಾಲ್ಯ ಸ್ವಲ್ಪ ನಿಧಾನಕ್ಕೆ. ನನ್ನ ಊರು ಕೊಡವೂರು. ನನ್ನ ತಂದೆ ಕೆ ಕೃಷ್ಣಮೂರ್ತಿ ರಾವ್ ಕೊಡವೂರು, ತಾಯಿ ಪ್ರೇಮ ಕೆ ರಾವ್ ಅವರು. ಬಾಲ್ಯದಿಂದಲೇ ನಮ್ಮ ಮನೆಯ ವಾತಾವರಣ ಅಂತದ್ದು ಏನಿತ್ತು ಅಂದರೆ ಅದು ಸಾಂಸ್ಕೃತಿಕವಾಗಿ ತೊಡಗಿಕೊಂಡಂಥ ಒಂದು ಮನೆತನ. ನನ್ನ ಅಮ್ಮನ ಅಪ್ಪ ಕಿನ್ಮುಳಿಕೆ ಅನಂತ ಪದ್ಮನಾಭಾಚಾರ್ಯ ಅಂತ, ಅವರು ಭಾಳ ಪ್ರಸಿದ್ಧವಾದಂಥ ಒಬ್ಬ ಹರಿದಾಸರಾಗಿದ್ದರು.
ಸೊ ಆ ಹರಿಕಥೆಯ ಒಂದು ಪ್ರೇರಣೆಯಿಂದ ನನ್ನಲ್ಲಿ ಸ್ವಲ್ಪ ಸಂಗೀತದ ಒಲವು ಇತ್ತು ಹಾಗಂತ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಕೆ ಕೃಷ್ಣಮೂರ್ತಿ ರಾಯರವರು ತುಂಬ ನಾಟಕದ ಅಭಿರುಚಿ ಇದ್ದವರು ಹಾಗೆ ನಾವು ಪೌರಾಣಿಕ ನಾಟಕಗಳನ್ನು ಮಾತ್ರ ಒಂದು ಮಾಡುವಂತ ಒಂದು ಸಂಸ್ಥೆ ಕೂಡ ನಮ್ಮ ಊರಿನಲ್ಲಿ ಶಂಕರನಾರಾಯಣ ನಾಟಕ ಮಂಡಳಿ ಅಂತ ಇತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅದರ ಅಧ್ಯಕ್ಷತೆಯನ್ನು ನಮ್ಮ ತಂದೆಯವರೇ ಅವರು ನಡೆಸ್ಕೊಂಡು ಬರ್ತಾ ಇದ್ದರು ಇದು ಸುಮಾರು ನನ್ನ ಐದನೇ ವರ್ಷ ಆರನೇ ವರ್ಷದ ಸಂದರ್ಭದ ಮಾತುಗಳು ಆಗ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾಟಕಕ್ಕೆ ಸಂಬಂಧಪಟ್ಟಂಥ ರಿಹರ್ಸಲ್ಗಳು ನಾಟಕದ ಕಲಾವಿದರು ನಮ್ಮ ಮನೆಗೆ ಬರೋದು ಹೀಗೆ ಇಂಥ ಒಂದು ಚಟುವಟಿಕೆಗಳು ನಮ್ಮಲ್ಲಿ ನಡೀತಾ ಇತ್ತು ಅದು ಒಂದು ರೀತಿಯಲ್ಲಿ ಒಂದು ಕಲಾ ಜೀವನಕ್ಕೆ ಒಂದು ನಾಂದಿ ಅಂತ ನನಗೆ ಅದು ಹೇಳ್ಬೋದು ತಂದೆಯವರು ತುಂಬ ಆಸಕ್ತಿ ವಹಿಸಿ ನಾಟಕದಲ್ಲಿ ನಮ್ಮನ್ನು ಏನು ಯಕ್ಷಗಾನಕ್ಕೆ ಪಾರ್ಟ್ ತಗೊಳ್ಳಿಕ್ಕೋಸ್ಕರ ಭಾಳ ಒತ್ತಾಯ ಮಾಡಿ ಬಾಲ ಕಲಾವಿದನಾಗಿ ನಾನು ನಾಟಕ ಮಂಡಳಿಯಲ್ಲಿ ಶಂಕರನಾರಾಯಣ ನಾಟಕ ಮಂಡಳಿ ಕೊಡವರು ಅಂತ ಅಲ್ಲಿ ನಾನು ಬಾಲ ಕಲಾವಿದನಾಗಿ ನಾನು ಇದು ಒಂದು ಪ್ರವೇಶ ಪಡೆದೆ ತಂದೆಯವರ ಅವ್ರು ನಡೆಸ್ತಿದ್ದರಿಂದ ಆಮೇಲೆ ಅದೇ ಅಂತ ಆ ಸಮಯದಲ್ಲಿ ಈ ಟಿ ವಿ ಮಾಧ್ಯಮಗಳಿರಲಿಲ್ಲ ಅಥವಾ ಒಂದು ನಮಗೆ ಮನೋರಂಜನೆಗೆ ಬೇರೆ ಮಾಧ್ಯಮಗಳಿರಲಿಲ್ಲ ಯಕ್ಷಗಾನವೋ ನಾಟಕವೋ ಸಂಗೀತವೋ ಇದು ಮಾತ್ರ ಆ ಸಮಯದಲ್ಲಿ ನಾವು ನೋಡ್ತಿದ್ದದ್ದು ದೊಡ್ಡ ದೊಡ್ಡ ಕಲಾವಿದರು ಉಡುಪಿಗೆ ಬಂದಾಗ ನಮ್ಮ ತಂದೆಯವರು ಅದನ್ನು ನೋಡಲಿಕ್ಕೋಸ್ಕರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದದ್ದು ಸಹ ಉಂಟು ಇದೆಲ್ಲ ಪ್ರೇರಣೆಯಿಂದ ಮತ್ತು ನಾನು ನಾಟಕ ಕಲಾವಿದನಾಗಿ ಮೊದಲು ನನ್ನ ಏನು ರಂಗದ ಒಂದು ಇದಕ್ಕೆ ಪ್ರವೇಶ ಮಾಡಿದ್ದು ನಾನು ಅದು ನನ್ನ ನಾಟಕದ ಮುಖಾಂತರ ಬಾಲ ಕಲಾವಿದನಾಗಿ ಅದರಲ್ಲಿದ್ದೆ ಆಮೇಲೆ ಅದು ಒಂದು ಹಂತಕ್ಕೆ ಹೋಗುವವರೆಗೆ ನಾನು ಅದರ ಪ್ರಧಾನ ನಟನಾಗಿ ಪೌರಾಣಿಕ ನಾಟಕಗಳಿಗೆ ಮಾತ್ರ ಸೀಮಿತವಾಗಿತ್ತು ಆ ಸಂಸ್ಥೆ ಮಧ್ಯ ಮಧ್ಯದಲ್ಲಿ ಒಂದು ಸಾಮಾಜಿಕ ನಾಟಕಗಳನ್ನು ಮಾಡಿದ್ದು ಉಂಟು ಆದರೆ ಪೌರಾಣಿಕ ನಾಟಕಗಳು ಆ ಸಮಯದಲ್ಲಿ ನನಗೆ ತಿಳಿದ ಹಾಗೆ ವರ್ಷಕ್ಕೊಂದು 20-30 ನಾಟಕ ಪ್ರದರ್ಶನವನ್ನು ನಮ್ಮ ಆ ಸಂಸ್ಥೆಯ ಮುಖಾಂತರ ಆಗ ನಾವು ನೀಡ್ತಾ ಇದ್ದೆವು ಆಗ ನಾವು ನಾಟಕಕ್ಕೆ ಹೆಚ್ಚಿನ ಒಲವು ಕೂಡ ಇತ್ತು ಆ ಸಂದರ್ಭದಲ್ಲಿ ಇದನ್ನು ನೋಡ್ತಾ ನೋಡ್ತಾ ನನ್ನ ತಂದೆಯವರು ನನ್ನನ್ನು ಮತ್ತು ನನ್ನ ಸಹೋದರಿ ವಿದುಷಿ ಶ್ರೀಮತಿ ಲಕ್ಷ್ಮೀ ಗುರುರಾಜ್ ಅಂತ ನಮ್ಮಿಬ್ಬರನ್ನ ಉಡುಪಿಯಲ್ಲಿ ಮುಕುಂದ ಕೃಪ ಒಂದು ಸಂಗೀತ ಮತ್ತು ನೃತ್ಯದ ಒಂದು ಮ್ಯೂಸಿಕ್ ಸ್ಕೂಲ್ ಅದು ಇವಾಗೂ ಉಂಟು ಅಲ್ಲಿಗೆ ನಮ್ಮನ್ನು ನೃತ್ಯಾಭ್ಯಾಸಕ್ಕಾಗಿ ಸೇರಿಸಿದರು ಅಲ್ಲಿ ಆವಾಗ ಬೆಳಗಾವಿನ ಮೋಹನ್ ರಾವ್ ಅಂತ ಒಬ್ಬರು ನೃತ್ಯ ಪ್ರಾಧ್ಯಾಪಕರಿದ್ದರು ಅವರ ಮುಖಾಂತರ ನಾನು ಆರಂಭ ಮಾಡಿದ್ರಿ ನೃತ್ಯದ ಅಭ್ಯಾಸವನ್ನು ಆರಂಭ ಮಾಡಿದೆ ಬಟ್ ಒಂದು 2-3 ವರ್ಷ ಕಲಿತಾಗ ಅವರು ಮತ್ತೆ ಅಲ್ಲಿಂದ ಅವರು ಅಲ್ಲಿನ ಅವರು ಕ್ಲಾಸ್ ನಡೆಸಲಿಲ್ಲ ಅವ್ರು ಹೋದರು ಆಮೇಲೆ ನನ್ನ ಅಕ್ಕ ಅದನ್ನು ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ಹೋಗಿ ವಿದ್ವತ್ ಪದವಿಯನ್ನು ಪಡೆದ ನಂತರ ಆಕೆ ಮತ್ತೆ ಬಂದ ನಂತರ ನಾನು ನನ್ನ ವಿದ್ವತ್ತನ್ನು ನಾನು ಮಾಡಿಕೊಂಡು ಮುಂದುವರಿಸಿಕೊಂಡು ನಾನು ಅದರಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಒಂದು ಈ ನೃತ್ಯ ಕ್ಷೇತ್ರಕ್ಕೆ ತುಂಬ ಒಂದು ಹೆಚ್ಚಿನ ಸಮಯವನ್ನು ಅದಕ್ಕೆ ಕೊಡಲಿಕ್ಕೆ ಆ ನಂತರ ಸಾಮಾನ್ಯ ನನ್ನ ಆವಾಗ ನನ್ನ ಒಂದು 10th ಮುಗಿಸಿ ಒಂದು 1st ಪಿ ಯು ಸಿಯ ಆ ಸಮಯ ಆಗ ಅದು ಮತ್ತೆ ನೃತ್ಯದಲ್ಲಿ ನಾನು ಜಾಸ್ತಿ ತೊಡಗಿಸಿಕೊಂಡೆ ಇದರ ಮಧ್ಯದಲ್ಲಿ ನಾನು 8-9 ತರಗತಿ ಇರೋ ಸಮಯದಲ್ಲಿ ನಾನು ಯಕ್ಷಗಾನದ ಒಂದು ಪ್ರಪಂಚಕ್ಕೂ ಒಂದು ಕಾಲಿಟ್ಟೆ ನಮ್ಮ ಆಗ ಹೇಳಿದ ಹಾಗೆ ನಾಟಕ ಹೇಗಿತ್ತು ಹಾಗೆ ನಮ್ಮ ಮನೆಯಲ್ಲಿ ಒಂದು ಯಕ್ಷಗಾನ ತಂಡ ನಮ್ಮ ದೇವಸ್ಥಾನದಲ್ಲಿ ಇದ್ದದ್ದು ಬಟ್ ಅದು ಎಲ್ಲ ಚಟುವಟಿಕೆಗಳು ಆಗ್ತಿದ್ದು ನಮ್ಮ ಮನೆಯಲ್ಲಿ ಯಾರಾದರೂ ಕಲಾವಿದರು ಬಂದರೂ ಕೂಡ ನಮ್ಮ ಮನೆಯಲ್ಲೇ ಅವರೆಲ್ಲರೂ ಒಂದು ವಾಸ್ತವ್ಯಕ್ಕೆ ಇರ್ತದ್ದು ಊಟೋಪಚಾರ ಎಲ್ಲ ನಮ್ಮ ಮನೆಯಲ್ಲಿ ಆವಾಗೆಲ್ಲ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಯಕ್ಷಗಾನದಲ್ಲಿ ಆವಾಗ ಬನ್ನಂಜೆ ಸಂಜೀವ ಸುವರ್ಣರು ನಮ್ಮ ಕೊಡವರಿನ ಯಕ್ಷಗಾನ ಮಂಡಳಿಗೆ ಅವರು ಕಲಿಸಲಿಕ್ಕೆ ಬಂದರು ಅವರು ನನ್ನ ಸ್ವರ ನಾನು ಹೆಜ್ಜೆನೆಲ್ಲ ಅವರಿಂದ ಕಲಿತೆ ನನ್ನ ಸ್ವರವನ್ನು ಅವರು ಗಮನಿಸಿ ಅವರು ಯಕ್ಷಗಾನಕ್ಕೆ ನೀನು ಭಾಗವತಿಗೇನೆ ಸಹ ಕಲಿಬೇಕು ಅಂತ ಯಕ್ಷಗಾನ ಕೇಂದ್ರಕ್ಕೆ ನನ್ನನ್ನು ಆಹ್ವಾನಿಸಿದರು ನಾನು ಆಗ ನನ್ನದೊಂದು SSLC 9th ತರಗತಿ ಮುಗಿದು SSLC ಸಮಯ ನಾನು ಕೋಟ ಮಹಾಬಲ ಕಾರಂತರ ಅಂತ ಆಗ ಯಕ್ಷಗಾನ ಕೇಂದ್ರದ ಪ್ರಾಂಶುಪಾಲರಾಗಿದ್ದವರು ಅವರಲ್ಲಿ ನನ್ನ ಭಾಗವತಿಗೆ ಅಭ್ಯಾಸವನ್ನು ಆರಂಭ ಮಾಡಿದೆ ಅದರಲ್ಲಿ ಪ್ರಗತಿಯನ್ನು ಕೂಡ ನಾನು ಕಂಡೆ ಆ ಸಂದರ್ಭದಲ್ಲಿ ಅಲ್ಲಿ ಯಕ್ಷರಂಗ ಅಂತ ಒಂದು ವ್ಯವಸಾಯಿ ಮೇಳವಿತ್ತು ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಅದನ್ನು ನಿರ್ದೇಶನವನ್ನು ಮಾಡ್ತಾ ಇದ್ರು ಆ ಸಮಯದಲ್ಲಿ ಒಂದು ದಿವಸ ರಿಹರ್ಸಲ್ ಆಗಬೇಕಾದ್ರೆ ದಿಢೀರಾಗಿ ಆಗಿದ್ದ ಭಾಗವತರು ಯಾವುದೋ ಕಾರಣದಿಂದ ಅವರು ಅದನ್ನು ಮತ್ತೆ ಬರುವುದಿಲ್ಲ ಅಂತಾಯಿತು ನಾನು ಆಗೇನು ಮಾಡ್ತಿದ್ದೆ ನಾನು ಭಾಗವತಿಯನ್ನು ಅಭ್ಯಾಸ ಮಾಡ್ತಿದ್ದರಿಂದ ನನ್ನನ್ನು ಅಲ್ಲಿ ಶ್ರುತಿ ಹಾಕ್ಲಿಕ್ಕೆ ಭಾಗವತರೊಟ್ಟಿಗೆ ಯಾವಾಗ ಕೂಡಿಸಿರ್ತಾ ಇದ್ರು ಅದನ್ನು ಕೇಳಿ ಕೇಳಿ ನನಗೊಂಥರ ಅದೊಂದು ಯಾವ ರೀತಿ ಅದು ಬ್ಯಾಲೆ ಹೋಗ್ತದೆ ಎನ್ನುವ ಒಂದು ಸಂಪೂರ್ಣ ಪರಿಕಲ್ಪನೆ ನನ್ನಲ್ಲಿತ್ತು 2-3 ದಿವಸ ಬಿಟ್ಟು ಅದೊಂದು ಗೋವಾದಲ್ಲಿ ಕೃಷ್ಣಗಿರಿಯಲ್ಲಿ ನಮ್ಮ ಆ ಕಾರ್ಯಕ್ರಮ ಸೆಟ್ ಆಗಿತ್ತು ದಿಢೀರಾಗಿ ಅದು ನಮ್ಮ ಇವರು ಗುರುಗಳಾದಂಥ ಮಹಾಬಲ ಕಾರಂತರು ಕೇಳಿದರು ನಾಳೆ ಹೀಗೆ ಭಾಗವತರ ಸಮಸ್ಯೆ ಉಂಟು ನೀನು ಹಾಡ್ಬೋದಾ ಇಷ್ಟು ದಿವಸ ನೀನು ಕೇಳ್ತಾ ಇದೆಯಲ್ಲ ನಾನೊಮ್ಮೆ ನನಗೆ ಆಶ್ಚರ್ಯ ಆಯ್ತು ನನಗೆ ಆಗ್ತದೆ ಇಲ್ಲ ಅಂತ ಹೆದರಿಕೆ ಸಿತ್ತು ಮತ್ತು ಶಿವರಾಮ ಕಾರಂತರನ್ನು ದಿಢೀರಾಗಿ ಅವರ ನಿರ್ದೇಶನಕ್ಕೆ ನಾನು ಅವರ ಎದುರು ನಿಂತ್ಕೊಳ್ಳೋದಂದರೆ ನನಗೆ ಸ್ವಲ್ಪ ಹೆದರಿಕೆ ಸಹ ಆಯಿತು ಅವ್ರು ಧೈರ್ಯ ಕೊಟ್ಟರೆ ಏನು ಹೆದರಬೇಡ ನಾಳೆ ಬಡಿಸಿ ಗುಡುಗಳು ಬಂದ ಕೂಡಲೇ ಕಾರಂತರ ಅಂತ ನಾವು ಹೇಳ್ತೇವೆ ಅಂತ ಹಾಗೆ ಅದು ನನ್ನ ಪ್ರವೇಶ ಆಯಿತು ಅಲ್ಲಿಂದ ಕಾರಂತರ ಸಾಯುವವರೆಗೆ ಸುಮಾರು ಒಂದು 13 ವರ್ಷಗಳ ಕಾಲ ನಾನು ಯಕ್ಷರಂಗದ ಪ್ರಧಾನ ಭಾಗವತನಾಗಿ ಅವರೊಂದಿಗೆ ದೇಶ ವಿದೇಶಗಳಲ್ಲಿ
ನನ್ನ ಯಕ್ಷಗಾನದ ಒಂದು ಕೆಲಸವನ್ನು ಕೂಡ ಮಾಡಿದೆ. ಹೀಗೆ ಮುಂದುವರೆದ ಮುಂದುವರೆದ ಬಂದು ಇವತ್ತಿನವರೆಗೆ ನಮ್ಮದು ಈ ಕಲಾ ಪ್ರಪಂಚದಲ್ಲಿ ಅದರೊಟ್ಟಿಗೆ ನಮ್ಮದೊಂದು ಮೂರು ಜನ ಕಲಾವಿದರದೊಂದು ಸಂಗೀತ ತಂಡ ಕೂಡ ಇದೆ. ಕೇವಲ ದಾಸ ಸಾಹಿತ್ಯದ ಎಲ್ಲ ಗಾಯನವನ್ನು ಮಾಡುವಂಥ ಸಂಸ್ಥೆ. ಅದು ಇತ್ತೀಚೆಗಷ್ಟೇ ಮೊನ್ನೆ ರಾಜಾಂಗಣದಲ್ಲಿ 300ರ ಸಂಭ್ರಮವನ್ನು ಕಂಡಿತು. ನಾವು ಹಾಡಲಿಕ್ಕೆ ಶುರು ಮಾಡಿ 300 ಪ್ರದರ್ಶನ. ಯಾಕಂದರೆ ಈಗ ಇರುವ ಈ ಯುಗದಲ್ಲಿ ಈ ಫಾಸ್ಟ್ ಟ್ರ್ಯಾಕ್ಸ್ ಎಲ್ಲ ಸಹ ಈಗ ಆರ್ಕೆಸ್ಟ್ರಾ ಇರ್ಬೋದು, ಅದು ತುಂಬ ಇಷ್ಟ ಆಗ್ತದೆ. ಆದರೂ ಭಕ್ತಿ ಗಾಯನವನ್ನು ನಾವೊಂದು ಈ ರೀತಿ ಅದು ಮುಂದೆ ಹೋಗ್ತೇವೆ ಅಂತ ನಾವು ಎಣಿಸಿರಲಿಲ್ಲ. ನಮ್ಮ ಸಮಾನ ಒಂದು ಮೂರು ಜನ ಮನಸ್ಕರು ಸೇರಿಕೊಂಡು ಇದನ್ನ ಆರಂಭ ಮಾಡಿದೆವು. ಪುತ್ತಿಗೆ ಶ್ರೀಗಳವರು ಅದಕ್ಕೆ ಒಂದು ನಾಂದಿಯನ್ನು ಹಾಡಿದರು. ಅಲ್ಲಿಂದ ಅದು ಸಹ ಹೀಗೆ ನಡೀತಾ ಉಂಟು. ಹಾಗೆ ಕಲಾ ಪ್ರಪಂಚದಲ್ಲಿ ನನ್ನ ಜೀವನ ಸಾಗ್ತಾ ಉಂಟು. ಎಸ್ ಸರ್, ಹಾಗೆ ಮೇಡಮ್ ನೀವು ಕೂಡ ಈಗ ಸರ್ ಒಟ್ಟಿಗೆ ಸೇರಿ ನಿಮ್ಮ ದಂಪತಿಗಳು ಇರುವರು ಕೂಡ ಈಗ ಕಲಾ ಪ್ರಪಂಚದಲ್ಲಿ ನಿಮ್ಮದೇ ಆದ ಪಯಣವನ್ನು ಮಾಡ್ತಾ ಇದ್ರಿ. ಈ ಪಯಣಕ್ಕೆ ನೀವು ಎಲ್ಲಿಂದ ಆಗಮಿಸಿದ್ರಿ, ಹೇಗೆ ಜೊತೆಯಾದ್ರಿ, ಮತ್ತೆ ಇವರೊಟ್ಟಿಗೆ ಈ ಒಂದು ನೃತ್ಯ ಕಲಾ ಪ್ರಪಂಚದಲ್ಲಿ ಇಬ್ಬರು ಕೂಡ ಜೋಡಿಯಕ್ಕೆ ಹೇಗೆ ಆಡ್ತಾ ಇದ್ರಿ, ಈಗ ಇದಕ್ಕೆ ಪೂರಕವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನಾನು ಮೂಲತಃ ಉಡುಪಿಯವಳೆ. ತಂದೆ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ, ತಾಯಿ ಶಾರದಾ ಉಪಾಧ್ಯಾಯ. ಮನೆಯಲ್ಲಿ ಕಲೆಯ ವಾತಾವರಣ, ಸಾಹಿತ್ಯದ ವಾತಾವರಣ ಇದ್ದೇ ಇತ್ತು. ಚಿಕ್ಕಂದಲ್ಲಿ ನನ್ನ ಅಮ್ಮ, ಅಮ್ಮನಿಗೆ ಸಂಗೀತ ನೃತ್ಯ ತುಂಬ ಆಸಕ್ತಿ. ಸೊ ಅವರು ಪ್ರತಿಭಾ ಎಮ್ ಎಲ್ ಸಾಮಗ ಅವ್ರ ಹತ್ರ ನನ್ನನ್ನು ಭರತನಾಟ್ಯ ಕ್ಲಾಸಿಗೆ ಹಾಕಿದರು. ಬೇಸಿಕ್ ಕೆಲವು ವರ್ಷ ಅವ್ರ ಹತ್ರ ಹೋಗಿ ನಂತರ ಒಂದು ದಿವಸ ನೃತ್ಯ ನಿಕೇತನ ಕೊಡವ್ರನ್ನ ಸಂಸ್ಥೆಯ ಒಂದು ಕಾರ್ಯಕ್ರಮ ನೋಡಿದೆ. ನೋಡಿ ಓಹ್, ನೃತ್ಯ ಭರತನಾಟ್ಯದಲ್ಲಿ ಇಂಥ ಒಂದು ಪಾಸಿಬಿಲಿಟಿ ಉಂಟು ಅಂತ ನೋಡಿ ತುಂಬ ಆಶ್ಚರ್ಯಗೊಂಡು ಅವರಲ್ಲಿ ನೃತ್ಯ ಕಲಿಬೇಕು ಅಂತ ಆಸೆ ವ್ಯಕ್ತಪಡಿಸಿದಾಗ ಅಪ್ಪ ಅಮ್ಮ ಓಕೆ ಹೇಳಿ ಹಾಗೆ ನೃತ್ಯ ನಿಕೇತನ ಕೊಡವ್ರನ್ನ ವಿದ್ಯಾರ್ಥಿನಿ ಆದೆ. ವಿದುಷಿ ಲಕ್ಷ್ಮೀ ಗುರುರಾಜ್ ಅವರು, ಸುಧೀರ್ ರಾವ್ ಕೊಡವರು ಅವ್ರ ಹತ್ರ ನನ್ನ 6ನೇ ಕ್ಲಾಸಿಂದ ನೃತ್ಯ ಅಭ್ಯಾಸ ಶುರು ಮಾಡಿ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಅದೇ ಸಂಸ್ಥೆಯಲ್ಲೇ ಮುಂದುವರಿಸಿ ಮುಗಿಸ್ಕೊಂಡೆ. ಅಲ್ಲದೆ ನಮ್ಮ ಮನೆಯಲ್ಲಿ ಅದೇ ಒಂದು ಕಲೆಯ ವಾತಾವರಣ ಇದ್ದ ಕಾರಣ ಅಪ್ಪ ಅಮ್ಮ ಯಾವತ್ತೂ ಉಡುಪಿಯ ಯಾವುದೇ ಉಡುಪಿ ಅನ್ನೋದು ನಿಮಗೆ ಗೊತ್ತಿದ್ದ ಹಾಗೆ ಒಂದು ಸಾಂಸ್ಕೃತಿಕ ನಿತ್ಯೋತ್ಸವದ ಒಂದು ಊರದು. ಯಾವ ಆರ್ಟ್ ಫೀಲ್ಡಿಗೂ ಇಲ್ಲಿ ಕೊರತೆ ಇಲ್ಲ, ಸಾಕಷ್ಟು ನೋಡ್ಲಿಕ್ಕೆ ಸಿಕ್ತಿತ್ತು. ಸೊ ನಮ್ಮನ್ನ ಎಲ್ಲ ದಿನ ಎಕ್ಸಾಮ್ ಹಿಂದಿಸ ಆದ್ರೂ ಒಡ್ಡಿಲ್ಲ, ಇಂಟ್ರೆಸ್ಟ್ ಉಂಟಾ ಓದಿ ಆಯ್ತಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರು. ಹಾಗೆ ನೀನಾಸಂನಂತ ನಾಟಕಗಳಾಗ್ಲಿ, ಯಕ್ಷಗಾನ ಆಗ್ಲಿ, ಸಂಗೀತ ಆಗ್ಲಿ, ಎಲ್ಲ ಒಳ್ಳೊಳ್ಳೆ ಕಲಾವಿದರದೆಲ್ಲ ನಮ್ಗೆ ನೋಡ್ಲಿಕ್ಕೆ ಸಿಕ್ತಿತ್ತು. ಹಾಗಾಗಿ ನಾನು ಕಲಿತಾ ಇರೋದ್ರ ಒಂದಿಗೆ ಈ ನೋಡೋದ್ರ ಅಭ್ಯಾಸವೂ ಇದ್ದ ಕಾರಣ ಅದರಲ್ಲಿ ನನ್ನ ಇಂಟ್ರೆಸ್ಟ್ ತುಂಬಾ ಹೆಚ್ಚಾಗ್ತಾ ಬಂತು. ಹಾಗೆ ಒಂದಿವಸ ನಾನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ. ದಿವಂಗತ ನರಸಿಂಹ ಉಪಾಧ್ಯಾಯ ಅವ್ರ ಹತ್ರ ಮೊದಲು ಕಲಿತು ಅವರ ಮಗ ನಾಗರಾಜ್ ಉಪಾಧ್ಯಾಯ ಅವ್ರ ಹತ್ರ ಕಂಟಿನ್ಯೂ ಮಾಡ್ತಿದ್ದೆ. ಜೊತೆಗೆ ಕರ್ನಾಟಕ ಕ್ಲಾಸಿಕಲ್ ಮಾತ್ರ ಅಲ್ಲ, ಒಂದು ಭಾವಗೀತೆ ಕಡೆಗೆ ಅದರ ಆಸಕ್ತಿ ಬಂದು ಗುರುರಾಜ್ ಮಾರ್ಪಳ್ಳಿ ಅವ್ರ ಹತ್ರ ಭಾವಗೀತೆಗಳ ಕ್ಲಾಸ್ಗೂ ಹೋದೆ. ಆ ಒಂದು ಕಾರ್ಯಕ್ರಮ ಒಂದು MGM ಕಾಲೇಜ್ನಲ್ಲಿ ನಡೆದಾಗ ಇವರು ಜಯಂತ ಕಾಯ್ಕಿಣಿ ಅವರು ಬಂದು ನಾ ಹಾಡೋದ್ರೊಂದಿಗೆ ತುಂಬ ಎಕ್ಸ್ಪ್ರೆಷನ್ ಕೊಡ್ತಿದ್ದಂತೆ. ಸೊ ತುಂಬ ಇಷ್ಟಪಟ್ಟಿದ್ರು. ಆಮೇಲೆ ಒಂದು ಸಂದರ್ಭದಲ್ಲಿ ಅವ್ರು ಯಾವುದೋ ಒಂದು ಸಿನಿಮಾಕ್ಕೆ ಡೈಲಾಗ್ ಬರೆಯುವ ಸಂದರ್ಭದಲ್ಲಿ ಒಂದು ಸಣ್ಣ ರೋಲ್ ಇದೆ ಮಾನಸಿ ಬಂದು ಮಾಡಿದ್ರೆ ಒಳ್ಳೇದು ಅಂತ ಮನೆಗೆ ಫೋನ್ ಬಂತು. ಮನೆ ತುಂಬ ಅಲ್ಲೋಲ ಕಲ್ಲೋಲ ಆಗಿತ್ತಾಗ, ಯಾಕಂದರೆ ಸಿನಿಮಾಕ್ಕೆ ಹೋಗೋದು ಅಂದರೆ ಏನು ಒಂದು ಸಾಮಾನ್ಯದ ಮಾತ. ಅದು ಉಡುಪಿಯ ಒಂದು ಹುಡುಗಿ ಅಂದರೆ ಸಿನಿಮಾದ ಜಗತ್ತೇ ನಾವು ನೋಡದೇ ಇರೋರು, ಅದ್ರ ಬಗ್ಗೆ ಏನೂ ಅರಿವಿಲ್ಲದವರು, ಹೋಗುದಾ ಅಂತ. ಆದರೆ ಅಪ್ಪ ಅಮ್ಮ ಏನು ಹೇಳಿದರು, ಕರೆದ್ರಲ್ಲ ಹೋಗಿ ನೋಡಿ ಬಾ, ಸಣ್ಣ ಪಾತ್ರ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಹೋಗಿ ಬಾ ಅಂತ. ಅದು ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರ ಆಯಿತು, ಸೆಕೆಂಡ್ ಹೀರೋಯಿನ್ ಆಗಿಬಿಟ್ಟೆ. ಸೊ ಅದರಿಂದ ಎಲ್ಲವೂ ಎಲ್ಲ ಪ್ರಾಜೆಕ್ಟ್ಗಳು ಒಂದರ ನೆಕ್ಸ್ಟ್ ಒಂದು ಒಂದನ್ನು ನೋಡಿ ಇನ್ನೊಂದು ಬರ್ಲಿಕ್ಕೆ ಶುರುವಾಯಿತು. ಬಂದದ್ದನ್ನು ಯಾವುದು ನಾನು ನಿರಾಕರಿಸದೆ ಮಾಡ್ತಾ ಬಂದೆ. ಹಾಗಂತ ಅದರ ಹಿಂದೆಯೇ ಹೋಗಲಿ, ಯಾಕಂದರೆ ನನ್ನ ನಿಜವಾದ ಮೇಯ್ನ್ ಆಸಕ್ತಿ ಭರತನಾಟ್ಯ ಇದ್ದ ಕಾರಣ ಅದು ಇವತ್ತಿನವರೆಗೆ ಒಂದು ಮೊನ್ನೆ ಅಷ್ಟೇ ರಂಗೋಳು ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಒಂದು ಮೇಯ್ನ್ ಪಾತ್ರ ಮಾಡಿದ್ದೆ. ನನ್ನ ಮೇಯ್ನ್ ಆಸಕ್ತಿ ಒಟ್ಟು ಕಲಾತ್ಮಕ ಸಿನಿಮಾಗಳಿಗೆ ಮೀಸಲಾಗಿತ್ತು, ಅದು ಇವತ್ತಿಗೂ ಮೀಸಲಾಗಿದೆ. ಹೇಗೆ ನಿಮ್ಮಿಬ್ಬರ ಪರಿಚಯ ಆಯಿತು, ಮದುವೆ ಆಯಿತು, ಈ ಬ್ರಿಡ್ಜ್ ಹೇಗೆ ಅಂತಕ್ಕಂತದ್ದು? ಅದೇ ಒಂದು ವಿದ್ವತ್ ಆಗುವ ಒಂದು ಸಂದರ್ಭದಲ್ಲಿ ಇವರ ಮನೆಯ ಪರಿಚಯ ಎಲ್ಲ ನನಗಿತ್ತು. ಇವರ ಮನೆಯ ಎಲ್ಲ ಸದಸ್ಯರು ಕೂಡ ಒಂದಲ್ಲ ಒಂದು ರೀತಿ ಕಲಾ ಜಗತ್ತಿನಲ್ಲಿ ಮುಳುಗಿದವರೇ. ಹೌದು. ಸೊ ಯಾಕೆ ಇಂಥ ಮನೆಗೆ ನಾನು ಹೋಗಬಾರ್ದು ಅಂತ ಒಂದು ಆಸೆ ಚಿಗುರಿತ್ತು. ಅದಕ್ಕೆ ಸರಿಯಾಗಿ ಮನೆಯಿಂದಲೇ ಒಂದು ಪ್ರಪೋಸಲ್ ಹೋದಾಗ ಅವರು ಖುಷಿಯಲ್ಲಿ ಒಪ್ಪಿದ್ರು, ಎಲ್ಲವೂ ಸ್ಮೂತ್ ಆಗಿ ಚಂದದಲ್ಲೇ ಆಯಿತು. ಸೊ ಇವತ್ತಿಗೂ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಇವತ್ತಿಗೆ ನಾನು ಭರತನಾಟ್ಯ ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತಿಗೆ ನನ್ನನ್ನು ಹಿಂದಿನ ಯಾರೋ ಪ್ರೋತ್ಸಾಹಿಸಿದ್ದಾರೆ ಅಂದರೆ ಅದು ಇವರ ಮನೆಯ ಒಂದು ಕಲಾ ವಾತಾವರಣ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಖಂಡಿತ ವೀಕ್ಷಕರೇ ನೋಡಿ, ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಒಂದು ಕುಟುಂಬದಲ್ಲಿ ಕಲಾವಿದರು ಸಮಾಗಮ ಆಗಬೇಕಾದ್ರೆ ಪೇರೆಂಟ್ಸು, ಅದು ಅವರು ಕಲಾ ಪೋಷಕರಾಗಿದ್ದರಿಂದ ನಮ್ಮ ಮಕ್ಕಳು ಈಗ ಅವರು ದೊಡ್ಡವರು ನಮಗೆಲ್ಲ ಗೈಡ್ ಮಾಡ್ತಕ್ಕಂಥವ್ರು, ಸಾಕಷ್ಟು ಪ್ರದರ್ಶನಗಳನ್ನು ನೀಡಿದಂಥವ್ರು, ನೃತ್ಯಕ್ಕೆ ಎದ್ದಂಥ ಒಂದು ಮಹಾನ್ ಕಲಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥವ್ರು. ಆದರೆ ಅವರು ಆರಂಭ ಮಾಡಿದ್ದು ಮಕ್ಕಳ ಒಂದು ಬಾಲ್ಯದಿಂದಲೇ, ಅಲ್ಲಿ ಆರಂಭ ಮಾಡಿದ ಅವರ ಜರ್ನಿ ಈ ಮಟ್ಟಿಗೆ ಬಂದು ತಲುಪಿದೆ ಅಂದರೆ ಅವರ ಸಹಕಾರ, ಅವರ ಕಲಾ ಪ್ರತಿಭೆಗೆ ಇರತಕ್ಕಂಥ ಏನು ಮೋಹ, ಕಲಾ ಪ್ರತಿಭೆ ಮೇಲೆ ಇರತಕ್ಕಂಥ ಮೋಹ ಇದೆ, ಅದು ಭರತನಾಟ್ಯದ ಮೇಲೆ ಆಗಿರ್ಬೋದು, ಸಂಗೀತದ ಮೇಲೆ ಆಗಿರ್ಬೋದು, ಯಕ್ಷಗಾನ ಮೇಲೆ, ಅದು ಇಲ್ಲಿವರೆಗೂ ಅವ್ರನ್ನ ಬೆಳೆಸ್ತಾ ಇದೆ ಅಂತಕ್ಕಂಥದ್ದು. ಈಗ ಎಲ್ಲೋ ಒಂದು ಕಡೆ ಈ ಸಾಂಸ್ಕೃತಿಕ ವಾತಾವರಣ ಕಡಿಮೆ ಆಗ್ತಿದೆ ಅಂತ ಮಾತುಗಳು ಕೇಳಿ ಬಂದಾಗ ನಾವು ಇವರ ನೆನಪು ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತಿಗೆ ಪೂರಕವಾಗಿ ನಾನು ಇದನ್ನು ಹೇಳಿದೆ. ಎಸ್ ಮೇಡಮ್, ಮುಂದುವರಿಸಿ ತಾವು. ಅದಲ್ಲದೆ ಸಂಗೀತ ಭರತನಾಟ್ಯ ಇತ್ತು, ಅದಲ್ಲದೆ ಭರತನಾಟ್ಯದೊಂದಿಗೆ ಉಡುಪಿಯಲ್ಲಿ ಉದಯರ ಮಾಧವಾಚಾರ್ಯ ನೃತ್ಯ ರೂಪಕಗಳನ್ನು ನೋಡ್ತಿದ್ದೆ. ಒಂದು ದಿವಸ ನನಗೆ ಆಫರ್ ಬಂತು, ನೃತ್ಯ ರೂಪಕದಲ್ಲಿ ಒಂದು ಪಾರ್ಟ್ ಮಾಡ್ತೀಯ ಅಂತ. ಹಾಗೆ ಆ ನೃತ್ಯ ರೂಪಗಳು ಮತ್ತೆ ನಮ್ಮ ಸಂಗೀತ ಮಾಸ್ಟರ್ ಆವಾಗ ನರಸಿಂಹಪಾದ್ರು ಬಾಲಗಾನ ಮೇಳ ಅಂತ ನಡೆಸ್ತಾ ಇದ್ರು, ಒಂದು ಸಂಗೀತ ಮತ್ತು ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸಿನ ಒಂದು ಗ್ರೂಪ್, ಅದರಲ್ಲೂ ಚಿಕ್ಕದಿರುವಾಗ ಪಾರ್ಟ್ ಮಾಡ್ತಾ ಇದ್ದೆ. ಸೊ ಹಾಗೆ ನನ್ನ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಸಂಸ್ಥೆಗಳು ಒಂದೊಂದು ವ್ಯಕ್ತಿಗಳು ಸಹಾಯ ಮಾಡ್ತಾ ಬಂದ ಕಾರಣ ಈ ಹೇಳಿಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಎಸ್ ಮೇಡಮ್, ಖಂಡಿತ ಸರ್. ಈಗ ನಿಮ್ಮ ಈಗ ಮೊದಲು ಬಾಲ್ಯದಿಂದಲೂ ಕೂಡ ಕಲಾಸಕ್ತರಾಗಿ ಅದನ್ನೇ ವೃತ್ತಿಯನ್ನಾಗಿ ತೆಗೆದುಕೊಂಡು ನೀವು ಆರಂಭ ಮಾಡಿದ್ರಿ, ಮೇಡಮ್ ಅವರು ಕೂಡ ಹಾಗೆ, ಮಾನಸಿ ಅವರು ಕೂಡ ಅದೇ ರೀತಿಯಾಗಿ ವೃತ್ತಿಯನ್ನಾಗಿ ತೆಗೆದುಕೊಂಡು ಬಂದರು. ಮುಂದೆ ದೇವರ ದಯೆಯಿಂದ ಎಲ್ಲವೂ ಕೂಡ ಸರಿ ಆಯಿತು, ಇಬ್ಬರು ಒಟ್ಟಾಗಿ ದಂಪತಿಗಳಾದರೆ ಮತ್ತೆ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರಿ, ಆ ಮೂಲಕ ಕೆಲಸಗಳನ್ನು ಸೇವಾದ ಅಥವಾ ಸೇವಾ ರೂಪದಲ್ಲಿ ಕಲಾ ರೂಪದಲ್ಲಿ ನಿಮ್ಮ ಪ್ರತಿಭೆಯನ್ನು ವಿಸ್ತೃತ ಮಾಡ್ತಾ ಹೊರಟ್ರಿ. ಈ ದಿಸೆಯಲ್ಲಿ ನಿಮಗೆ ನೆನಪಾಗ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ನಿಮಗೆ ಸುಮಾರು? ಯಾಕಂದ್ರೆ ಈಗ ಭರತನಾಟ್ಯ, ಯಕ್ಷಗಾನ, ಅವರು ಕೂಡ ಸಂಗೀತ, ಹಾಗೆ ಈಗ ಕೈಕಿಣಿ ಅವ್ರದ್ದು ಒಂದು ದೇಶದಿಂದ ಸಿನಿಮಾ ರಂಗಕ್ಕೆ ಪ್ರವೇಶ ಪಡ್ಕೊಂಡ್ರು, ಈ ರೀತಿ ಬಂದಾಗ ನಿಮ್ಮ ಬಾಲ್ಯದಿಂದಲೂ ನಿಮಗೆ ಒಬ್ಬರು ಕಾರಂತರು, ಅವರು ಅಂದ ತಕ್ಷಣ ಒಂದು ದೊಡ್ಡ ಚಿತ್ರ ಬರ್ತದೆ, ಎಲ್ಲ ಒಂದು ಕಡೆ ಈ ವ್ಯಕ್ತಿ ನಮಗೆ ಇವಂಥವ್ರು ಮಿಸ್ ಆಗಿದ್ರೆ ನಾವು ಏನೋ ಕಳ್ಕೊಳ್ತಿದ್ವಿ ಅಂತ ಅನಿಸಿದ್ದುಂಟ ಅಂತ? ಖಂಡಿತವಾಗಿ ಉಂಟು. ನೋಡಿ, ಆಗ ನಾನು ಹೇಳಿದಾಗೆ ನನಗೆ ಬಾಲ್ಯದಲ್ಲಿ ನನ್ನ ಅಪ್ಪ ಅಮ್ಮ ಒಂದು ಒತ್ತಾಯ ಮಾಡಿ, ಆಗ ನಿಜವಾಗಿ ಯಾವ ಮಕ್ಕಳಿಗೆ ಸಹ ಬಾಲ್ಯದಲ್ಲಿ ಇದರ ಆಸಕ್ತಿಗಳು ನಿಜವಾಗಿ ಇರುವುದಿಲ್ಲ, ಆದರೆ ಹೆತ್ತವರ ಏನೊಂದು ಪ್ರೋತ್ಸಾಹ ಮತ್ತು ಅವರು ಸ್ವಲ್ಪ ಒತ್ತಾಯ ಮಾಡಿ ಕಳಿಸಬೇಕಾಗ್ತದೆ. ಹಾಗೆ ಕಳಿಸಿ ಅವರು ಆ ದಿವಸ ಅದನ್ನು ಇವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಡಿಸ್ತಿದ್ರೆ ನಾನು ಇವತ್ತಿಗೆ ಒಂದು ನೃತ್ಯ ಕ್ಷೇತ್ರದಲ್ಲೋ ಸಂಗೀತ ಕ್ಷೇತ್ರದಲ್ಲೋ ಅಥವಾ ನಾಟಕ ಕ್ಷೇತ್ರದಲ್ಲೋ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲೋ ಎಲ್ಲ ರೀತಿಯಿಂದಲೂ ಪೂರಕವಾಗಿ ಒತ್ತಾಯ ಸ್ವಲ್ಪ ಅವ್ರದ್ದೆಲ್ಲ ಬೇಕಿತ್ತು. ತಂದೆ ತುಂಬ ಒತ್ತಾಯ ಮಾಡಿದರು, ತಾಯಿ ಸಹ ಒತ್ತಾಯ ಮಾಡಿದರು, ಬೇಕಾದಂಥ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟರು. ಆಮೇಲೆ ನೃತ್ಯಕ್ಕಾಗುವಾಗ ನನ್ನ ಸಹೋದರಿ ಲಕ್ಷ್ಮೀ ಗುರುರಾಜು ಕೂಡ ಅವರು ಒತ್ತಾಯ ಮಾಡಿ ನೀನು ಇದನ್ನು ಮುಂದುವರಿಸುವಂತ ಆವಾಗ ಒತ್ತಾಯ ಮಾಡಿದ್ರೆ ನಾನು ಮುಂದುವರಿಯುವಂತಾಯಿತು. ಎಸ್ ಸರ್, ನಾವೀಗ ಒಂದು ವಿರಾಮವನ್ನು ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾಗಿ ಇವತ್ತು ಏನು ಒಂದು ಭರತನಾಟ್ಯ ಕಲೆಯಲ್ಲಿ ಪ್ರವೀಣರಾಗಿ ಸಾಕಷ್ಟು ಪ್ರದರ್ಶನಗಳನ್ನು ನೀಡಿ ಕರ್ನಾಟಕ ಮತ್ತು ಹೊರ ರಾಜ್ಯದಲ್ಲಿ ಹೆಸರು ಮಾಡಿದಕ್ಕಂಥ ದಂಪತಿಗಳೊಟ್ಟಿಗೆ ನಾವು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವರು ಬಹಳ ಮುಖ್ಯವಾದಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಸುಮಾರು 25 ವರ್ಷಗಳನ್ನು ತಲುಪ್ತಾ ಬಂತು. ಆ ಸಂಸ್ಥೆಯ ಕೆಲಸಗಳೇನು, ಮುಂದೆ ಅವರ ಗುರಿ ಉದ್ದೇಶಗಳೇನು, ಇನ್ನೂ ಏನೇನು ಕಾರ್ಯಕ್ರಮಗಳು ಮಾಡಲಿಕ್ಕಿದೆ ಸಾಕಷ್ಟು ತಿಳಿದುಕೊಳ್ಳೋದಿದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಎಸ್ ವೀಕ್ಷಕರೇ, ಕಲ್ಚರ್ ಕನ್ನಡಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಲ್ಚರ್ ಕನ್ನಡಿಯಲ್ಲಿ ಇಬ್ಬರು ಕ್ಲಾಸಿಕಲ್ ಡ್ಯಾನ್ಸರೊಟ್ಟಿಗೆ ನಾವು ಮಾತನಾಡ್ತಾ ಇದ್ದೀವಿ. ಭರತನಾಟ್ಯದ ಪ್ರತಿಭಾವಂತ ಕಲಾವಿದರು, ಬಹಳ ಮುಖ್ಯವಾಗಿ ಯಾಕೆ ಈ ರಂಗದಲ್ಲಿ ನಾವು ಉಳಿದುಕೊಳ್ಳಲಿಕ್ಕೆ ನಮ್ಮ ಮನೆಯವರು ಪೂರಕವಾಗಿ ನಮ್ಮ ಅಕ್ಕ ಮತ್ತು ಎಲ್ಲ ಸುತ್ತಮುತ್ತಲಿನವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲಿ ಉಳಿದಿದ್ದೇವೆ ಅಂತ ಎಲ್ಲರನ್ನ ಅವರು ಸ್ಮರಿಸಿಕೊಂಡ್ರು. ಸರ್, ಹಾಗೆ ಈಗ ನೀವು ಅಥವಾ ನಿಮ್ಮ ತಂದೆಯವರ ಕಾಲದಿಂದಲೂ ಒಂದು ಸಂಸ್ಥೆ ನೃತ್ಯ ನಿಕೇತನ ಕೊಡವೂರು ಅಂತ ಸಂಸ್ಥೆಯಲ್ಲಿ ಈಗ ಸಾಕಷ್ಟು ಗುರುತಿಸಿಕೊಂಡಿದ್ದೀರಿ. ಈ ಸಂಸ್ಥೆಯ ಬಗ್ಗೆ ಮತ್ತು ಈ ಸಂಸ್ಥೆಯಲ್ಲಿ ನೀವು ಮಾಡಿದ ಕೆಲವು ಕೆಲಸಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳುವ. ಖಂಡಿತವಾಗಿ, ಅದೇ 1999 ಆರಂಭದಲ್ಲಿ ಇದು ಸಂಸ್ಥೆ ಆರಂಭವಾಯಿತು. ಕೆ ಕೃಷ್ಣಮೂರ್ತಿ ರಾಯರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಇದು ನನ್ನ ತಂದೆಯವರ ಅಧ್ಯಕ್ಷತೆಯಲ್ಲಿ ಇದು ಆರಂಭವಾಯಿತು. ಓಕೆ. ಆವಾಗ ಈ ನೃತ್ಯಕ್ಕೆ ಅಂದರೆ ಆಗದ ಒಂದು ನಮ್ಮದು ಪರಿಸರ ಸಹ, ಅದು ಕೊಡವರು ಅಂದರೆ ಅದು ಒಂದು ರೀತಿಯ ಹಳ್ಳಿ ಸಹ, ಹಳ್ಳಿಯ ಸುಂದರ ಒಂದು ಹಸಿರು ವಾತಾವರಣ ಹೌದು, ಹತ್ತಿರದಲ್ಲಿ ಸಮುದ್ರ,
ಒಂಥರ ಒಂದು ಪ್ರಾಕೃತಿಕ ಹಿನ್ನೆಲೆ ಇದ್ದಂಥ ಒಂದು ಊರಾದದರಿಂದ ಮತ್ತು ಆವಾಗ ನಾವು ಆರಂಭದಲ್ಲಿ ಕೊಡೂರಲ್ಲಿ ಮಾತ್ರ ನೃತ್ಯ ತರಗತಿಗಳನ್ನು ಆರಂಭ ಮಾಡಿದ್ದು. ಆವಾಗ ಒಂದು ಆರಂಭದ ಹಂತದಲ್ಲಿ ಒಂದು 10-20 ಮಕ್ಕಳಿಗೆ ಮಾತ್ರ ಅದು ಸೀಮಿತವಾಗಿತ್ತು. ಆಮೇಲೆ ನಾವು ನಿಧಾನಕ್ಕೆ ನಮ್ಮ ಬೆಳವಣಿಗೆ ಆಗ್ತಾ ಆಗ್ತಾ ನಾವು ಉಡುಪಿಗೆ ಬಂದೆವು, ಉಡುಪಿಯಿಂದ ಮತ್ತೆ ಮಣಿಪಾಲಕ್ಕೆ ಹೋದೆವು, ಮಣಿಪಾಲದ ಹೀಗೆ ಬೇರೆ ಬೇರೆ ಕಡೆ ಒಟ್ಟು 12 ಶಾಖೆಗಳ ಮುಖಾಂತರ ಇದೀಗ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆರಂಭದ ದಿನಗಳಲ್ಲಿ ನಾವು ನೃತ್ಯ ರೂಪಗಳನ್ನು ತುಂಬ ನೃತ್ಯ ರೂಪಗಳನ್ನು ಮಾಡ್ತಾ ಇದ್ದೆವು. ಆಮೇಲೆ ನೃತ್ಯ ರೂಪಗಳಿಗೆ ಬೇಕಾದಷ್ಟು ಪ್ರೋತ್ಸಾಹ ನಮಗೆ ಅಂದರೆ ಅದಕ್ಕೆ ತುಂಬ ಜನರ ಒಂದು ಭಾಗವಹಿಸಿಕೆ ಬೇಕು, ಅಂದರೆ ಅನೇಕ ಕಲಾವಿದರು ಅದರಲ್ಲಿ ಪಾತ್ರವನ್ನು ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಅದಕ್ಕೆ ಬೇಕಾದ ವೇಷಭೂಷಣಗಳ ಖರ್ಚು ಮತ್ತು ಸಾಗಾಟದ ಖರ್ಚು, ಅದಕ್ಕೆ ಬೇಕಾದಂಥ ಒಂದು ಸೆಟ್ಟಿಂಗ್ಸ್ ಏನುಂಟು ಅದೆಲ್ಲ ಮಾಡೋದಂದರೆ ಮಾಡಿಸುವವರಿಗೂ ತೀರಾ ಅದು ಕಷ್ಟ ಅಂತ ಅನಿಸ್ತದೆ ಅಂತ ಅನಿಸ್ಕೊಂಡು ಸ್ವಲ್ಪ ದೊಡ್ಡ ಬಜೆಟ್ನ ಕಾರ್ಯಕ್ರಮಗಳಾಗ್ತದೆ ಅಂತ. ಹಾಗಾಗಿ ನಾವು ಮತ್ತೆ ಸಾಂಘಿಕ ನೃತ್ಯಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಬಂದೆವು. ಯಾಕಂದ್ರೆ ಈಗ ಜನಗಳು ಇಷ್ಟಪಡೋದು ಒಬ್ಬರು ನೃತ್ಯ ಮಾಡಿದ ಜನಗಳು ಅದನ್ನು ಇಷ್ಟಪಡೋದು, ಸುಮ್ಮ 10 ಜನ ಸ್ಟೇಜಿಗೆ ಬಂದರೆ ಸಂತೋಷ ಅಂತ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ. ಹಾಗಾಗಿ ನಾವು ಅದನ್ನು ಆರಂಭ ಮಾಡಿದೆವು, ಅದರಲ್ಲಿ ತುಂಬ ಪ್ರಗತಿಯನ್ನು ಕೂಡ ಕಂಡೆವು. ಆರಂಭವಾದಲ್ಲಿಂದ ಇವತ್ತಿನವರೆಗೆ ನನಗೆ ತಿಳಿದಾಗಿ 1700 ಅಧಿಕ ಒಂದು ರಾಜ್ಯ ದೇಶದ ನೀವಾಗ ಹೇಳಿದಾಗೆ ರಾಜ್ಯ ದೇಶದಾದ್ಯಂತ ನಮ್ಮ ತಂಡ ಅನೇಕ ಪ್ರತಿಷ್ಠಿತ ಒಂದು ನೃತ್ಯೋತ್ಸವಗಳಲ್ಲೂ ಕೂಡ ರಾಷ್ಟ್ರೀಯ ನೃತ್ಯೋತ್ಸವಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ನೀಡಿದ್ದೇವೆ. ತುಂಬ ಅಂದರೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಇದು ನಮ್ಮ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಡಾಕ್ಟರ್ ಮೋಹನ್ ಆಳ್ವರ ಆಳ್ವಾಸ್ ನುಡಿಸಿರ್ಬೋದು, ನುಡಿಸಿರಿ ಇರ್ಬೋದು, ವಿರಾಸತ್ ಇರ್ಬೋದು ಅಂತ ಒಂದು ಪ್ರತಿಷ್ಠಿತ ಅದು ವೇದಿಕೆ. ಆಮೇಲೆ ಧರ್ಮಸ್ಥಳದ ನಡಾವಳಿ ಇರ್ಬೋದು, ನಮ್ಮ ಪರ್ಯಾಯ ಅಷ್ಟಮಠದ ಪರ್ಯಾಯ ಉತ್ಸವಗಳಲ್ಲಿ, ಆಮೇಲೆ ರಾಜಭವನದಲ್ಲಿ ಬೆಂಗಳೂರಿನ ರಾಜಭವನದಲ್ಲಿ, ಆಮೇಲೆ ತಿರುಪತಿಯ ನಾದನಿರಾಜನಂ, ಆಮೇಲೆ ಮುಂಬಯಿಯ ಬಾನ್ಸುರಿ ಉತ್ಸವ ಅಂತ, ಪುಣೆಯ ಸವಾಯ್ ಗಂಧರ್ವ ಮಹೋತ್ಸವ ಅದು ಭೀಮಸೇನ್ ಜೋಶಿ ಅವರ ಅಂತ ಅನೇಕ ಪ್ರತಿಷ್ಠಿತ ಒಂದು ಉತ್ಸವಗಳಲ್ಲೂ ಕಾರ್ಯಕ್ರಮ ನೀಡಿದಂಥ ಒಂದು, ಯಾಕಂದರೆ ಉಡುಪಿಯ ಒಂದು ಈಗ ನೃತ್ಯ ಹೇಳಿಕೊಳ್ಳೆ ಮೈಸೂರು ಬೆಂಗಳೂರು ತುಂಬ ಒಂದು ರೀತಿಯ ಪ್ರಾಬಲ್ಯವನ್ನು ಅವರು ಕಂಡಿದ್ದಾರೆ. ಆದರೆ ಈಗದ ನಮ್ಮ ಬೆಳವಣಿಗೆ ಆಗ್ತಾ ಉಡುಪಿ ಕೂಡ ಆ ಒಂದು ಮಟ್ಟದಲ್ಲಿ ಈಗ ನಾವು ಸ್ಪರ್ಧೆಯನ್ನು ಕೊಡ್ತಾ ಇದ್ದೇವೆ ಕಾರ್ಯಕ್ರಮದ ವಿಚಾರವಾಗಿ ಬಂದಾಗ. ಮತ್ತು ಆಗ ಮನಸ್ಸು ಹೇಳಿದಾಗೆ ಉಡುಪಿ ಅಂತ ಹೇಳೋದು ಒಂದು ಸಮಗ್ರ ಎಲ್ಲ ಕಲೆಗಳ ಒಂದು ತವರು ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಕರಾವಳಿಯ ಯಕ್ಷಗಾನ ಅದು ಎಷ್ಟು ಪ್ರಭಾವಶಾಲಿ ಆಗಿದೆಯೋ ಅದಕ್ಕೂ ಕೂಡ ಒಂದು ಈಕ್ವಲ್ ಆಗಿ ನಮ್ಮ ನೃತ್ಯ ಇರ್ಬೋದು, ನಾಟಕ. ಇತ್ತೀಚೆಗೆ ನಾನೊಂದು 15 ಬೆಳವಣಿಗೆಯನ್ನು ಕಂಡಾಗ ಉಡುಪಿಯಲ್ಲಿ ನಾಟಕದ ಬಗ್ಗೆ ತುಂಬ ಒಂದು ಬೆಳವಣಿಗೆ ಆಗಿದೆ. ತುಂಬ ಆರ್ಟಿಸ್ಟ್ಗಳು ಬೇರೆ ಕಡೆಯಿಂದ ಬರ್ತಾರೆ. ನಮ್ಮ ಉಡುಪಿಯ ಅನೇಕ ತಂಡಗಳು ರಾಜ್ಯ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಪರ್ಧೆಯನ್ನು ಕೊಡುವಂಥ ನಾಟಕವನ್ನು ಕೂಡ ನಮ್ಮ ಉಡುಪಿಯ ಅನೇಕ ಕಲಾ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದಾವೆ. ಹೀಗಾಗಿ ನಮ್ಮ ಆ 25 ನೀವು ಹೇಳಿದಾಗ 25 ಈಗ ನಡೀತಾ ಉಂಟಷ್ಟೇ. ಇದರ ಹಿಂದಿನ ನಮ್ಮದು ಅವಲೋಕನವನ್ನು ಮಾಡಿದಾಗ ನಾವು ನಮ್ಮ ದಶಮಾನೋತ್ಸವ ನಮ್ಮ ಸಂಸ್ಥೆಯ 10 ಸಮಯದಲ್ಲಿ ಪರ್ಯಾಯ ಆಗ ಪರ್ಯಾಯ ಶ್ರೀಗಳು ಸಹ ನಮ್ಮ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮತ್ತು ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಪೇಜಾರ ಮಠಾಧೀಶರು ಅವರದು ಆವಾಗ ಇದು ನಡೀತಾ ಇತ್ತು, ಪರ್ಯಾಯ ಉತ್ಸವ ನಡೀತಾ ಇತ್ತು. ಆ ಸಮಯದಲ್ಲಿ ಪರ್ಯಾಯ ಶ್ರೀಪಾದಂಗಳವರಿಂದ ನಮಗೆ ಪೇಜಾವರ ಶ್ರೀಗಳವರಿಂದ ಒಳ್ಳೆಯ ರೀತಿಯ ಒಂದು ಆಶೀರ್ವಾದದಿಂದ ಒಂದು ನೃತ್ಯ ಸೌರಭ ಎನ್ನುವಂಥ ಒಂದು ಶೀರ್ಷಿಕೆ ಒಂದು ಅಡಿಯಲ್ಲಿ ಶಿರೋನಾಮೆ ಅಡಿಯಲ್ಲಿ ನಾವು ಒಂದು ಯುವ ಕಲಾವಿದರಿಗೆ ಒಂದು ವೇದಿಕೆಯನ್ನು ನಾವು ಸಂಯೋಜನೆಯನ್ನು ಮಾಡಿದೆವು. ಒಂದು ಆ ವೇದಿಕೆಯನ್ನು ನಾವು ಮಾಡಿ ನಮ್ಮ ಸಂಸ್ಥೆಯ ಮುಖಾಂತರ ಸಂಯೋಜನೆ ಪೇಜಾವರ ಶ್ರೀಗಳ ಸಂಪೂರ್ಣ ಆಶ್ರಯ ಆವಾಗ ಇತ್ತು. ಅದರಲ್ಲಿ ಸಾಮಾನ್ಯ ಒಂದು 100-150 ಮಿಕ್ಕಿ ಆಮೇಲೆ ಅದಮರು ಶ್ರೀಗಳ ಪರ್ಯಾಯ ಬಂತು. ಆಗ ಕೂಡ ಅವರು ನೃತ್ಯ ಕೌಸ್ತುಭ ಎನ್ನುವಂಥ ಒಂದು ಮಾಲಿಕೆಯನ್ನು ಮಾಡಿದರು. ಅದರಲ್ಲಿ ಸಹ ಒಂದು ಒಟ್ಟು 2 ಸೇರಿ 150 ಅಧಿಕ ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರು ಬಂದಿದ್ದರು. ಉದಾಹರಣೆಗೆ ಮಲೇಷ್ಯಾದಿಂದ ಆಗ ಬಂದಿದ್ದರು, ಸಿಂಗಾಪುರ್ನಿಂದ ಬಂದಿದ್ದರು. ಹೀಗೆ ಅಂಥ ಕಲಾವಿದರು ಕೂಡ ಬಂದು ಇಲ್ಲಿ ನೃತ್ಯ ಮಾಡಿ ಅವರಿಗೆಲ್ಲ ಒಂದು ವೇದಿಕೆಯನ್ನು ಒಂದು ಮಾಡಿಕೊಟ್ಟಂತ ಒಂದು ನಮಗೆ ಆ ಒಂದು ಖುಷಿ ನಮಗಿದೆ ಒಂದು. ಆಮೇಲೆ ಆ ಸಮಯದಲ್ಲಿ ನನಗೆ ತಿಳಿದಾಗಿ ಉಡುಪಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಖ್ಯಾತಿಯ ಕಲಾವಿದರನ್ನು ನಾವು ಆವಾಗ ನಮ್ಮ ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಉಡುಪಿಗೆ ಕರೆಸಿದ್ದೆವು. ಅದು ಒಂದು ರೀತಿಯಲ್ಲಿ ನೃತ್ಯದ ಬೆಳವಣಿಗೆಗೆ ನಾವು ಮಾಡ್ತೇವೆ ಎಲ್ಲ ಹೌದು, ಬಟ್ ಬೇರೆಯವರನ್ನು ನೋಡಿ ಕಲಿಯುವಂಥದ್ದು ನಮಗೆ ತುಂಬ ಅವಕಾಶ ಅದರಲ್ಲಿ ಸಿಕ್ಕಿತ್ತು. ಸೊ ನಾವು ಸಹ ಹಾಗೆ ಡೆವಲಪ್ ನಮ್ಮ ಸಂಸ್ಥೆಯ ಕಲಾವಿದರನ್ನು ನಾವು ಹಾಗೆ ಡೆವಲಪ್ ಮಾಡ್ತಾ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂತ ನನಗೆ ಅನಿಸ್ತದೆ. ಅದರ ಒಂದಿಗೆ ಆವಾಗ ನಾವು ಅಖಿಲ ಕರ್ನಾಟಕ ನೃತ್ಯ ಕಲಾವಿದರ ಸಮಾವೇಶ, ನಿಮಗೆ ಗೊತ್ತಿರ್ಬೋದು ಕಲಾವಿದರನ್ನೆಲ್ಲರನ್ನು ಒಂದು ಸೂರಿನಲ್ಲಿ ಕೂರಿಸೋದು ಭಾಳ ಕಷ್ಟ. ಅಂದರೆ ಎಲ್ಲ ಕಡೆಯಲ್ಲಿ ಒಂದು ರೀತಿಯ ದ್ವಂದ್ವಗಳಿರ್ತದೆ ಎಲ್ಲರಿಗೆ ಒಬ್ಬರಿಂದ ಒಬ್ಬರಿಗೆ.
ಹಾಗೆ ಅಂತ ಒಂದು 600ಕ್ಕಿಂತ ಹೆಚ್ಚು ಸುಮಾರು 1000ಕ್ಕೂ ಹತ್ತಿರದ ಅಷ್ಟು ಜನ ಕಲಾವಿದರನ್ನ ಉಡುಪಿಯಲ್ಲಿ ಸೇರಿಸಿ ಅಖಿಲ ಕರ್ನಾಟಕ ನೃತ್ಯ ಕಲಾವಿದರ ಸಮಾವೇಶವನ್ನ ನಮ್ಮ ಸಂಸ್ಥೆ ಸೇರಿಕೊಂಡು ಒಂದು ನಾವು ಸಂಸ್ಕಾರ ಭಾರತೀಯ ಸಂಘಟನೆಯೊಂದಿಗೆ ನಾವು ಮಾಡಿತು. ಅದು ಕೂಡ ಒಂದು ರೀತಿಯಲ್ಲಿ ನಮಗೆ ಅದೆಲ್ಲ ಪೂರಕ, ಅಷ್ಟು ಜನ ಕಲಾವಿದರ ಸಂಪರ್ಕ, ಅದರ ಮುಖ್ಯ ಕಾರ್ಯದರ್ಶಿಯಾಗಿ ನಾನಿದ್ದೆ ಆವಾಗ. ಸೊ ಈ ರೀತಿ ನಮ್ಮ ಸಂಸ್ಥೆ ಗುರುತಿಸಿಕೊಂಡು ಬಂತು. ಆಮೇಲೆ ನಾವು ನೃತ್ಯ ರೂಪಗಳನ್ನು ಮಾಡ್ತಾ ಇದ್ದೆವು. ಅದರ ಒಂದಿಗೆ ನಾವು ನಮ್ಮ ನೃತ್ಯದಲ್ಲಿ ಸಹ ಕಾರ್ಯಕ್ರಮದಲ್ಲಿ ಏನೋ ಒಂದು ಹೊಸತನವನ್ನು, ಅಂದರೆ ಜನಗಳಿಗೆ ಅದು ನಮ್ಮದಲ್ಲಿಗೆ ಒಂದು ಮಾರ್ಗ ಪದ್ಧತಿ, ನೃತ್ಯದ ಮಾರ್ಗ ಪದ್ಧತಿ ಅಂತ ಅದೊಂದು ಒಂದು ಫಿಕ್ಸ್ ಆಗಿಬಿಟ್ಟಿದೆ. ಸೊ ಅದನ್ನು ನಾವು ಮಾಡ್ತಾ ಇದ್ದರೆ ಜನಗಳಿಗೆ ಅದು ಇಷ್ಟ ಆಗುವ ಸಾಧ್ಯತೆಗಳು ತುಂಬ ಕಮ್ಮಿ. ಈಗ ಪದವರ್ಣ ಮಾಡಿ ನಾವೊಂದು ತಮಿಳ್ನ ಸಾಹಿತ್ಯವನ್ನು ತಗೊಂಡ್ರೆ ಅದು ಜನಗಳಿಗೆ ಇಷ್ಟ ಆಗೋದು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸಿ, ಸೊ ನಾವು ಸಾಂಘಿಕ ನೃತ್ಯಕ್ಕೆ ಜಾಸ್ತಿ ಒಂದು ಇದು ಕೊಟ್ಟು ಎಲ್ಲ ಕಥೆಗಳನ್ನು ಜನರಿಗೆ ತೀರಾ ಅದು ಗೊತ್ತಿರುವ ಕಥೆಗಳು ಅದು ಹಾಗೆ ಅದನ್ನು ನಾವು ಮಾಡ್ತಾ ಮಾಡ್ತಾ ಬಂದು ಇವತ್ತಿಗೆ ನಮಗೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಯಾಕಂದರೆ ಒಂದು ವಿದ್ಯಾರ್ಥಿಗಳನ್ನೇ ಹಿಡ್ಕೊಂಡಂಥ ಒಂದು ಸಂಸ್ಥೆ ಈಗ, ಯಾಕೆ ಪ್ರೊಫೆಷನಲ್ಸ್ ಆರ್ಟಿಸ್ಟ್ ಅಂತ ಇಲ್ಲಿ ಯಾರು ಇರುವುದಿಲ್ಲ. ಈಗ ಹಿಮ್ಮೇಳದವರು ಮಾತ್ರ ಪ್ರೊಫೆಷನಲ್ಸ್ ಆಗಿರ್ತಾರೆ, ಬಿಟ್ಟರೆ ಬೇರೆಯವರೆಲ್ಲ ನಮ್ಮ ಕಲಿಯುವ ವಿದ್ಯಾರ್ಥಿಗಳನ್ನೇ ಹಾಕೊಂಡು ವರ್ಷಕ್ಕೆ 70 ನಾವು ಒಂದು ವೇದಿಕೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆಂದರೆ ಅದು ನನಗೆ ತಿಳಿದಾಗ ಒಂದು ಉಡುಪಿ ಮಂಗಳೂರು ಈ ಕಡೆಗಳಲ್ಲಿ ಒಂದು ತಂಡಕ್ಕೆ ಇಷ್ಟು ಕಾರ್ಯಕ್ರಮ ಸಿಗುವುದು ಒಂದು ದೊಡ್ಡ ವಿಶೇಷವೇ ಸರಿ. ಖಂಡಿತ, 70 ಅದು ತಿಂಗಳಿಗೆ 6 ಕಾರ್ಯಕ್ರಮ 7 ಕಾರ್ಯಕ್ರಮ ಎವರೇಜ್ ಆಯಿತು. ಸೊ ನಮ್ಮ ಶಾಲೆ ಮಕ್ಕಳು ಶಾಲೆಗೆ ಹೋಗ್ತಾ ನೃತ್ಯವನ್ನು ಅಭ್ಯಾಸ ಮಾಡ್ತಾ ನಮ್ಮ ತಂಡಗಳಲ್ಲಿ ಹೀಗೆ ಭಾಗವಹಿಸಿ ಕಾರ್ಯಕ್ರಮ, ಅದು ಪರ ಊರಲ್ಲೆಲ್ಲ ಇದ್ದಾಗ ಒಂದು ದಿವಸ ರಾತ್ರಿ ನಾವು ಜರ್ನಿ ಮಾಡಬೇಕಾಗ್ತದೆ. ಆದರೂ ನಮಗೆ ತುಂಬ ಜನ ಇದರಲ್ಲಿ ಸಹಕಾರ ನೀಡಿದ್ದಾರೆ, ವಿದ್ಯಾರ್ಥಿಗಳ ಹೆತ್ತವರು ಪ್ರೋತ್ಸಾಹ ನೀಡಿದ್ದಾರೆ, ನಮ್ಮ ಮಿತ್ರರೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ. ಹೀಗೆ ಒಂದು ರೀತಿಯಲ್ಲಿ ಅಷ್ಟ ಮಠಾಧೀಶರು ನಮಗೆ ಮುಖ್ಯವಾಗಿ ನಾವು ಉಡುಪಿಯಲ್ಲಿ ನಾವು ಸ್ಮರಿಸಿಕೊಳ್ಬೇಕಾದಂಥ ಅವರು ಪ್ರತಿನಿತ್ಯವೂ ನಾವು ಸ್ಮರಿಸಿಕೊಳ್ಬೇಕು. ನಾವು ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಲಾವಿದರು ಉಡುಪಿಯವರು ಸ್ಮರಿಸಬೇಕಾದಂಥ ಅಷ್ಟ ಮಠಾಧೀಶರವರು ಅವರೆಲ್ಲ ಒಂದು ರೀತಿ ಸ್ಫೂರ್ತಿ ಕೊಟ್ಟು ವೇದಿಕೆಯನ್ನು ಕೊಟ್ಟು ಎಲ್ಲ ಕಲಾವಿದರನ್ನು ರಕ್ಷಣೆ ಮಾಡಿದ್ದಾರೆ. ಸೊ ಅದು ಆ ಕೃತಜ್ಞತೆ ನಮಗೆ ಯಾವತ್ತೂ ಇದೆ. ಎಸ್ ಮೇಡಮ್, ಹಾಗೆ ಈಗ ಭರತನಾಟ್ಯ ಅಂತಿದ್ದಾಗೆ ಅದೊಂದು ವಿಶೇಷವಾದಂಥ ನೃತ್ಯ ಕಲೆ. ಇದಕ್ಕೆ ನಾವು ಅಪ್ಲೈ ಮಾಡ್ತಕ್ಕಂಥ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್. ಈ ಪುರಾಣಗಳ ಹಿನ್ನೆಲೆಯಿಂದ, ಕಥೆಗಳ ಹಿನ್ನೆಲೆಯಿಂದ, ಅದು ನೀವು ಸುಮಾರು ಮಕ್ಕಳಿಗೆ ತರಬೇತಿಯನ್ನು ಕೊಡೋದ್ರಿಂದ ಮಕ್ಕಳ ದೃಷ್ಟಿಯಲ್ಲಿ ಯಾವ ರೀತಿಯ ವಿಷಯಗಳನ್ನು, ಕಥೆಗಳಾಗಿರ್ಬೋದು ಅಥವಾ ಯಾವ ರೀತಿಯ ಸಬ್ಜೆಕ್ಟ್ನ ನೀವು ಇಂಪ್ಲಿಮೆಂಟ್ ಮಾಡಿ ಅದರಿಂದ ಯಾವ ರೀತಿ ಅದನ್ನು ಪ್ರತಿಕ್ರಿಯೆಯನ್ನು ಪಡ್ಕೊಂಡ್ರಿ? ಭರತನಾಟ್ಯ ಸಂಯೋಜನೆ, ನಾನು ಮದುವೆಯಾಗಿ ಆದ ಮೇಲೆ ಈ ಸಂಸ್ಥೆ ಒಂದು ಭಾಗ ಆದದ್ದು 10 ಆಯಿತು. ಇತ್ತೀಚೆಗೆ ಒಂದು 3 ವರ್ಷದಿಂದ ನೃತ್ಯ ಸಂಯೋಜನೆಯಲ್ಲಿ ಸ್ವಲ್ಪ ಜಾಸ್ತಿ ತೊಡಗಿಕೊಂಡಿದ್ದೇನೆ. ಇತ್ತೀಚೆಗೆ ನಾನು ಕಂಡುಕೊಂಡದ್ದೇನು ಅಂದರೆ, ಈಗ ಸಾಮಾನ್ಯವಾಗಿ ದ್ರೌಪದಿ ವಸ್ತ್ರಾಪರಣ ಅಥವಾ ಅಂಥ ಕಥೆಗಳನ್ನು ಹೆಚ್ಚಿನವರು ಮಾಡ್ತಾರೆ, ಜನರಿಗೆ ಸ್ವಲ್ಪ ಮಟ್ಟಿಗೆ ಅದು ನೋಡಿ ನೋಡಿಯೇ ಅಯ್ಯೋ ಎಲ್ಲರೂ ಮಾಡೋದು ಇದೆ ಅನ್ನೋ ಅಷ್ಟರ ಮಟ್ಟಿಗೆ. ಹೌದು, ಹೇಳುವಂತ ವಿಷಯವನ್ನು ಬೇರೆ ಕಥೆಗಳ ಮೂಲಕ, ಎಷ್ಟೋ ಕಥೆಗಳು ಗೊತ್ತಿಲ್ಲದ ಕಥೆಗಳಿದೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದ ಕಥೆಗಳನ್ನು ಅವರಿಗೆ ಅವರಿಗೆ ಗೊತ್ತಾಗುವುದರ ಮತ್ತೆ ನಮ್ಮ ಮಕ್ಕಳಿಗೂ ಗೊತ್ತಾಗುವಂಥದ್ದು ಅದು ಇದರ ಮತ್ತೊಂದು ಲಾಭ. ಬರೀ ಭರತನಾಟ್ಯ ಅಂದ್ರೆ ಸ್ಟೆಪ್ ಕಲಿಯೋದು ಮಾತ್ರ ಅಲ್ಲ, ಎಷ್ಟೋ ಪುರಾಣದ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ. ಈಗ ನಾವು ಎಟ್ ಪ್ರೆಸೆಂಟ್ ಟ್ರೂಪ್ ಅಲ್ಲಿ ಮಾಡುವಂತ ಇವನ ಹಿಡ್ಕೊಂಡು ಹೋಗಿಲ್ಲ ಜೋಗಿ ಅನ್ನುವ ಪದ್ಯದಲ್ಲಿ ನಾವು ಯಶೋದೆ ಕೃಷ್ಣರ ಡೈಲಾಗ್ನ ಒಂದಿಗೆ ದಶಾವತಾರದ ಕಥೆ ಏನು, ದಶಾವತಾರದ ಕಥೆ ಎಲ್ಲರಿಗೂ ಗೊತ್ತಿರುವಂತದ್ದು, ಆದ್ರೆ ನಾವು ಇದನ್ನ ತಕೊಂಡು ಹೋಗುವ ರೀತಿ ಹೇಗೆ ಅಂದ್ರೆ ಸ್ವಲ್ಪ ಯಶೋದೆಯ ಫ್ಲಾಶ್ ಬ್ಯಾಕ್ ತರ, ಎಲ್ಲವೂ ಸಹ ಸ್ವಲ್ಪ ಲೂಸಿಯ ಫಿಲ್ಮಿನ ಎಫೆಕ್ಟ್ ತರ ಬರ್ತದೆ. ಒಂದು 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 ಆಚೆ ಸೀನ್, ಒಂದು ಈಚೆ ಆ ರೀತಿಯಲ್ಲೇ ಹೋಗ್ತದೆ ಅದು. ಇನ್ಫ್ಯಾಕ್ಟ್ ಲೂಸಿಯ ನೋಡುವಾಗ್ಲೇ ನಾನು ಪ್ಲಾನ್ ಮಾಡಿದ್ದೆ ಅದನ್ನ, ಇದನ್ನ ಹೀಗೆ ಯಾಕೆ ಮಾಡಿದ್ರು ನೋಡಿ. ಖಂಡಿತ ಕಲೆಗಳೆಲ್ಲವೂ ಒಂದೇ ಇದಲ್ಲ, ಅದರಲ್ಲಿ ಎಂಡಿಗೆ ನಾವೇ ಒಂದು ಇಮ್ಯಾಜಿನೇಷನ್, ನಮ್ಮದೇ ಒಂದು ಇಮ್ಯಾಜಿನೇಷನ್ ಅಲ್ಲಿ ಯಶೋದೆ ಭೂತವನ್ನು ಕರೆಸುದು, ಇವನಿಗೆ ಕೃಷ್ಣನಿಗೆ ಹೆದರಿಗೆ ಹಾಕುದು, ಅಂಥದ್ದೆಲ್ಲ ಸೀನ್ಗಳನ್ನು ಅಳವಡಿಸಿದಾಗ ಒಂದು ಬರೀ ಒಂದು ಬ್ಲ್ಯಾಕ್ ಶಾಲ್ನ ಮೂಲಕ ಅದೆಲ್ಲ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿಯೇ ಮಾಡುವಂಥ ಒಂದು ಪ್ರಯತ್ನ, ಅದು ಜನರು ತುಂಬ ಖುಷಿಯಲ್ಲಿ ಸ್ವೀಕರಿಸಿದ್ರು, ಒಳ್ಳೆ ರೆಸ್ಪಾನ್ಸ್ ಬಂತು. ಈವನ್ ಅದುಮಾರ ಸ್ವಾಮಿಗಳವರು ಒಂದಿವಸ ಈ ಕಾರ್ಯಕ್ರಮ ನೋಡಿದಾಗ, ಈ ಪದ್ಯವನ್ನು ಇಷ್ಟು ಅದ್ಭುತವಾಗಿ ನಾನು ಇಷ್ಟುವರೆಗೆ ಮಾಡಿದ್ದು ನೋಡಲಿಲ್ಲ, ಭಾರಿ ಅದ್ಭುತ ಪ್ರಯೋಗ ಇದು. ಅಂದರೆ ಯಾವಾಗ ಪರಶುರಾಮ ಕೊಡಲಿ ಹಿಡ್ಕೊಂಡು ನಿಲ್ತಾನೋ, ಇಮಿಡಿಯೇಟ್ಲಿ ಯಶೋದೆ ಬಂದು ಕೃಷ್ಣನ ಕೈಯಲ್ಲಿದ್ದ ಒಂದು ಆಟಿಕೆಯನ್ನು ಕಸ್ಕೊಳ್ಳೋದ್ರ ಮೂಲಕ, ಅಂದರೆ ಆ ಎರಡು ಸೀನ್ಗಳ ಒಂದು ಮರ್ಜಾಗುವ ರೀತಿ ಕೂಡ ತುಂಬ ಚಂದವಾಗಿ ಕಂಪೋಸ್ ಮಾಡಿದಾಗ ನನಗೆ ತುಂಬ ತುಂಬ ಹೆಮ್ಮೆ ಅನಿಸಿತು. ಆಮೇಲೆ ಈಗಷ್ಟೇ ಇವರು ಹೇಳಿದಾಗೆ ನೃತ್ಯ
ನೃತ್ಯ ನಿಕೇತನ ಕೊಡವ್ರನ್ನ ಫಲಾನುಭವಿ ನಾನು ಕೂಡ ಹೌದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಸಂಸ್ಥೆಯ ದಶಮಾನೋತ್ಸವ ಸಂದರ್ಭದಲ್ಲಿ ನಾನಾಗ ಕಲಿತಿರೋ ವಿದ್ಯಾರ್ಥಿನಿ ಅಷ್ಟೇ. ಅವಾಗ ಎಂತೆಂಥ ಅಂತಾರಾಷ್ಟ್ರೀಯ ಕಲಾವಿದರು ಬಂದು ನಮ್ಮ ಉಡುಪಿಯ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡುವಾಗ ನಾವು ಅದನ್ನು ನೋಡಿದಾಗ ನಮಗೆ ತುಂಬ ಇನ್ಸ್ಪಿರೇಷನ್ ಸಿಗ್ತಿತ್ತು. ಆವಾಗ ನಾವು ಕ್ಲಾಸಿಗೆ ಜಾಸ್ತಿಯೇ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ, ಇಲ್ಲಾಂದ್ರೆ ಎಕ್ಸಾಮ್ ಹಿಂದಿನ ದಿವಸ ಕ್ಲಾಸಿಗೆ ರಜೆ ಆಗ್ತಿದ್ದವರು. ಇಂಥ ಒಂದು ಇನ್ಸ್ಪಿರೇಷನ್ ಇಂದಾಗ ಇಲ್ಲ ನಾವಿದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವ ಇನ್ಸ್ಪಿರೇಷನ್ ತುಂಬ ನನ್ನಂಥ ಹಲವಾರು ಮಕ್ಕಳಿಗೆ ಬಂದದಂತೂ ಖಂಡಿತವಾಗಿಯೂ ಸತ್ಯ. ಆ ನಿಟ್ಟಿನಲ್ಲಿ ಇವತ್ತು ಈ ಇನ್ನು ಮುಂದಿನ ನಮ್ಮ ಹೌದು ಇನ್ನು ಮುಂದಿನ ನಮ್ಮ ಆಲೋಚನೆಗಳು ಹಾಗೆ ಇದೆ. ಒಳ್ಳೆ ಕಲಾವಿದರು ಬಂದು ಉಡುಪಿಯಲ್ಲಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮಗಳು ನಮ್ಮ ಮಕ್ಕಳು ನೋಡಬೇಕು, ಅದರಿಂದ ನಮ್ಮ ಮಕ್ಕಳಿಗೂ ಲಾಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು ಅಂತ ಇದ್ದೇವೆ. ಎಸ್ ಎಸ್ ಮೇಡಮ್, ಖಂಡಿತ ಸರ್. ಹಾಗೆ ನಿಮಗೆ ಇನ್ನಷ್ಟು ತುಂಬಾ ನೆನಪುಳಿದಂತ ಕಾರ್ಯಕ್ರಮಗಳಂದ್ರೆ ಯಾವುದು? ನೃತ್ಯ ವಸಂತ, ನೃತ್ಯ ಕುಸುಮ. ನೃತ್ಯ ಅದೇ ನೆನಪುಳಿದ ಕಾರ್ಯಕ್ರಮ ಅಂದ್ರೆ ನಾನು ಸಂಯೋಜನೆ ದೃಷ್ಟಿಯಲ್ಲಿ ನಾನು ಹೇಳಬೇಕು ಅಂತಾರೆ, ನಾವು ಅದೇ ನೃತ್ಯ ಸೌರಭ ನೃತ್ಯ ಕೌಸುಭ ಅದು ಒಂದು ರೀತಿಯ ಒಂದು ಒಳ್ಳೆಯ ವೇದಿಕೆ ಆಗಿತ್ತು. ಆಮೇಲೆ ನನಗೆ ನಾವು ಸಣ್ಣದಿರಬೇಕಾದ್ರೆ ಈ ಭಜನೆ ಮನೆ ಮನೆಗೆ ಹೋಗಿ ವಸಂತ ಋತುವಿನಲ್ಲಿ ಭಗವಂತನ ನಾಮಸ್ಮರಣೆ ಮಾಡುವಂತ ಒಂದು ಕ್ರಮ ಇತ್ತು. ಈಗ ಮತ್ತೆ ಮತ್ತೆ ಅದು ಮುಂದೆ ಮುಂದೆ ಬರುವಾಗ ಅದೆಲ್ಲ ಹೋಗಿದೆ. ಎಲ್ಲಿಯೂ ಈಗ ಮನೆ ಮನೆಗೆ ಹೋಗಿ ಭಜನೆ ಮಾಡುದು, ಆಮೇಲೆ ಕೊನೆ ದಿವಸ ಒಂದು ಮಂಗಳ ಮಾಡುದು, ಈಗ ಏನಿದ್ರೆ ಒಂದು ಕಡೆ ಒಂದು ದೇವಸ್ಥಾನ ಪರಂಪರೆ ಈಗ ಇಲ್ಲ ಅಂತ. ಸೊ ನನಗೆ ಅದು ನಾನು ಸಣ್ಣದಿರಬೇಕಾದ್ರೆ ನಮ್ಮ ದೇವಸ್ಥಾನದಲ್ಲಿ ಕೊಡವರಿನ ದೇವಸ್ಥಾನದಲ್ಲಿ ಅಲ್ಲಿಂದ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊಂಡು ಭಜನೆ ಒಬ್ಬರ ಮನೆಗೆ ಹೋಗಿ ಅಲ್ಲಿ 2-3 ಗಂಟೆ ಹೊತ್ತು ಭಜನೆ ಮಾಡಿ ರಾತ್ರಿ 12 ಗಂಟೆ ಹೊತ್ತಿಗೆ ವಾಪಸ್ ಬಂದು ದೇವಸ್ಥಾನದಲ್ಲಿ ಮಂಗಳ ಮಾಡಿ ಅದು ಒಂದು ತಿಂಗಳು ಸಾಕ್ತಾ ಇತ್ತು. ಕೊನೆಯಲ್ಲಿ ವಸಂತ ಋತು ಮುಗಿಯುವ ಹೊತ್ತಿನಲ್ಲಿ ಅದು ಮಂಗಳ ಮಾಡಿ ರಾತ್ರಿ ಇಡೀ ಭಜನೆ ಮಾಡಿ ಮುಗಿಸುವ. ನಂಗೆ ಅದು ಒಂದು ರೀತಿಯ ಒಂದು ಮಾದರಿ ಆಗಿತ್ತು. ಅದು ನನಗೆ ನನ್ನ ಇತ್ತೀಚೆಗೆ ಒಂದು 2 ವರ್ಷದ ಕೆಳಗೆ ನನಗೆ ಅನಿಸುತ್ತೆ, ಯಾಕೆ ನಾವು ನೃತ್ಯವನ್ನು ಕೂಡ ಹಾಗೆ ಮಾಡಬಾರ್ದು, ನೃತ್ಯವನ್ನು ಕೂಡ ಮನೆ ಮನೆಗೆ ಯಾಕೆ ತಲುಪಿಸಬಾರ್ದು. ಹಾಗೆ ಆಲೋಚನೆ ಮಾಡಿದಾಗ ನಮ್ಮ ಮಾನಸಿ ಇರ್ಬೋದು ಅಥವಾ ನಮ್ಮ ಎಲ್ಲ ಮಕ್ಕಳು ಅವರ ರಜೆ ಏಪ್ರಿಲ್ ಮೇಲೆ ಬರ್ತದೆ ವಸಂತ ಋತು, ಆ ಸಮಯದ ಪಾಪ ಎಲ್ಲ ಮಕ್ಕಳು ಅದಕ್ಕೋಸ್ಕರ ಎಲ್ಲಿಯೂ ತಾವು ತಮ್ಮ ಬಿಡು ಸಮಯವನ್ನು ರಜಾ ಮಜಾಕ್ಕೆ ಕಳೆಯದೆ ನಮ್ಮೊತ್ತಿಗೆ ಇದ್ದು, ಯಾಕಂದ್ರೆ ಆ ಸಮಯದಲ್ಲಿ ಒಂದು 10-20 ಕಾರ್ಯಕ್ರಮವನ್ನು ನಾವು ಮಾಡಿದೆವು. 10-20 ಮನೆಗಳಿಗೆ ಹೋಗಿ ಅದೊಂಥರ ಒಳ್ಳೆಯ ಅನುಭವ, ಯಾಕಂದ್ರೆ ಒಬ್ಬರ ಮನೆಯ ಒಂದು ಚೌಕದ ಮನೆ ಒಳಗೆ ಅವರು ಸಹ ಹತ್ತಿರ ತುಂಬ ಇಂಟಿಮೇಟ್ ಆಗಿರ್ತಾರೆ ಆಡಿಯನ್ಸ್ ಎಲ್ಲ, ಅಲ್ಲಿ ಹತ್ತಿರ ಕೂತ್ಕೊಂಡು ಅವರ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇವರೆಲ್ಲ ಅಂದರೆ ಅಭಿನಯವನ್ನು ಅವರೊಟ್ಟಿಗೆ ಹಂಚಿಕೊಳ್ಳುವಾಗ ಅವರು ಖುಷಿ ಪಡ್ತಾ ಇದ್ರು, ಕಲಾವಿದರು ಖುಷಿ ಪಡ್ತಾ ಇದ್ರು, ನಮಗೂ ಸಹ ಒಂದು ರೀತಿ ತುಂಬ ಆತ್ಮೀಯತೆ. ಯಾಕಂದ್ರೆ ನಾವು ವೇದಿಕೆಯಲ್ಲೆಲ್ಲ ಮಾಡಬೇಕಾದ್ರೆ ನಾವು ಒಂದು ಕಡೆ ಇರ್ತೇವೆ, ದೂರದಲ್ಲೆಲ್ಲ ಆಡಿಯನ್ಸ್ ಎಷ್ಟು ನೋಡ್ತಾರೆ ಬಿಡ್ತಾರೆ ಗೊತ್ತಲ್ಲ. ಬಟ್ ಇಲ್ಲಿ ಪ್ರತಿಯೊಂದು ಸಂಗೀತವನ್ನು ಅವರು ಆಸ್ವಾದಿಸ್ತಿದ್ರು, ನೃತ್ಯದ ಅಭಿನಯವನ್ನು ಆಸ್ವಾದಿಸ್ತಿದ್ರು. ಸೊ ಇದು ನನಗೆ ತುಂಬ ಒಂದು ಸಂತೋಷ ಕೊಟ್ಟಂತ ಅಂದ್ರೆ ಇಂಥ ಕಾರ್ಯಕ್ರಮ. ನನ್ನ ಉದ್ದೇಶ ಏನುಂಟಂದ್ರೆ ಈಗ ನಾವು ಇದೊಂದು ಆರಂಭ ಮಾಡಿದೆವು, ಇದರ ಹಿಂದೆ ಯಕ್ಷಗಾನದಲ್ಲಿ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಇರ್ಬೋದು, ಅವರು ಮನೆ ಅಂಗಳದಲ್ಲಿ ನೃತ್ಯ ಹೀಗೆ ಮನೆ ಅಂಗಳ ಸಾಹಿತ್ಯ ಎಲ್ಲ ಇತ್ತು. ಬಟ್ ಈ ನೃತ್ಯದಲ್ಲಿ ನನಗೆ ಅನಿಸ್ತದೆ ಬೇರೆ ಯಾರು ಹೀಗೆ ಮಾಡಿದ್ದಿಲ್ಲ, ಇನ್ನು ಗೊತ್ತಿಲ್ಲ ನನಗೆ, ನಮಗೆ ಗಮನಕ್ಕೆ ಬರದೆ ಬೇರೆ ಯಾರು ಇರ್ಬೋದು. ಆದ್ರೆ ಇದು ನನಗಂತೂ ಉಡುಪಿಯಲ್ಲಂತೂ ಯಾರು ಮಾಡಲಿಲ್ಲ ಮನೆ ಮನೆಯಲ್ಲಿ. ಸೊ ಇದು ಮುಂದುವರೆದ್ರೆ ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾದಂತ ಒಂದು ವಾತಾವರಣ ಇದೆ. ಉದಾಹರಣೆ ನೋಡಿ, ನಾನು ಯಾವುದೋ ಒಂದು ಹಳ್ಳಿ ಬ್ರಹ್ಮವಾರಕ್ಕೆ ಹೋಗಿ ಒಂದು ಒಂದು ಮನೆಯಲ್ಲಿ ಮಾಡಿದೆ ಅಂತ ಎಣಿಸ್ಕೊಳ್ಳಿ, ಅಲ್ಲಿ ಸುತ್ತಮುತ್ತಲ ಒಂದು 50-60 ಜನ ಬಂದಾಗ ಅದ್ರ 2 ಮಕ್ಕಳು ಆ ಕಲೆಯನ್ನ ಇಷ್ಟಪಟ್ಟು ಅದು ಭರತನಾಟ್ಯ ಕಲಿಬೇಕು ಅಂತ ನಾವು ಎಲ್ಲಿ ಸಹ ಅಪೇಕ್ಷೆ ಪಡುವುದಿಲ್ಲ. ಒಂದೋ ಸಂಗೀತವನ್ನ, ಒಂದು ವಾದ್ಯ ಸಂಗೀತವನ್ನು ಅಥವಾ ನೃತ್ಯವನ್ನ ಕಲಿತಾಗ ಮುಂದಿನ ಸಮಾಜಕ್ಕೆ ಒಂದೆರಡು ಕಲಾವಿದರು ಪುನಃ ತಯಾರಾಗಬಹುದು. ಆ ದೃಷ್ಟಿಯಿಂದ ನಾವು ಮಾಡಿದ್ದು ನಮಗೆ ತುಂಬಾ ಸಂತೋಷ ಕೊಟ್ಟ ಒಂದು ಕಾರ್ಯಕ್ರಮ. ಮತ್ತೆ ನಾವು ವೇದಿಕೆಯ ಇದರಿಂದ ಹೇಳುದು ಅಂತಾರೆ, ನಾವು ವಿಶ್ವರೂಪ ಅಂತ ರಾಷ್ಟ್ರೀಯ ನೃತ್ಯೋತ್ಸವನ ಉಡುಪಿಯಲ್ಲಿ ಸರ್ ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ, ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಸುಧೀರ ಅವರು ತುಂಬ ವಿಶೇಷವಾದಂಥ ತಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ, ಮಾನಸಿ ಅವರು ತಮ್ಮ ಅನುಭವಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವರೀಗ ಮುಂದೆ ಪ್ರಮುಖವಾದಂಥ ಒಂದು ಯೋಜನೆಯನ್ನು ಹೊಂದಿದ್ದಾರೆ. ಈ ಒಂದು ಉಡುಪಿಯಲ್ಲಿ ಅವರ ನೃತ್ಯದ ಬಗ್ಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮ ಏನು ಮತ್ತು ಅವರ ಇನ್ನಷ್ಟು ಅನುಭವ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕಲ್ಚರ್ ಕನ್ನಡಿ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ.
ಇವತ್ತು ಕ್ಲಾಸಿಕಲ್ ಡ್ಯಾನ್ಸರ್ ವಿಶೇಷವಾಗಿ ಪ್ರತಿಭಾವಂತ ನೃತ್ಯ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ. ಅವರ ಸಾಕಷ್ಟು ಅನುಭವಗಳಿಂದ ಸಾಕಷ್ಟು ಕಾರ್ಯಕ್ರಮಗಳಿಂದ ನಿಮ್ಮೊಟ್ಟಿಗೆ ಮಾಹಿತಿ ಮತ್ತು ಅನುಭವ ಮತ್ತು ಅವರ ಅನಿಸಿಕೆಗಳನ್ನು ಸಾಕಷ್ಟು ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆ ಸುಧೀರ್ ರಾವ್ ಕೊಡವೂರ್ ಅವರು ತಮ್ಮ ಒಂದು ಒಳ್ಳೆಯ ಕಾರ್ಯಕ್ರಮ ಯಾವುದು ಜನರಿಗೆ ತುಂಬ ಇಷ್ಟವಾದ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದರು. ಅದನ್ನು ನಾವು ಮುಂದುವರಿಸೋಣ. ಅದೇ ವಿಶ್ವರೂಪದ ಒಂದು ಸಂಗೀತ ನೃತ್ಯೋತ್ಸವವನ್ನು ಉಡುಪಿಯಲ್ಲಿ ಅದಮಾರು ಶ್ರೀಗಳ ಪರ್ಯಾಯದಲ್ಲಿ ಮಾಡಿದೆವು. ಅದರಲ್ಲಿ ಸಂಗೀತ ನೃತ್ಯ ಸಾಹಿತ್ಯ ಈ ಮೂರರ ಒಂದು ಒಟ್ಟನ್ನ ಸೇರಿಸಿಕೊಂಡು ನಾವು ಆ ಕಾರ್ಯಕ್ರಮ ಮಾಡಿದ್ವು. ಬಹಳ ಅದ್ಭುತವಾದಂಥ ಕಲಾವಿದರು, ಅದರಲ್ಲಿ ಸಂಗೀತ ಕಲಾವಿದರು ಬಂದಿದ್ರು, ನೃತ್ಯ ಕಲಾವಿದರು. ಅದರದ್ದು ಸಹ ಹಾಗೆ ಸಂಪೂರ್ಣ ಒಂದು ಜವಾಬ್ದಾರಿ ಆವಾಗ ಆ ಕಾರ್ಯಕ್ರಮದ ಕಾರ್ಯದರ್ಶಿಯಾಗಿ ನಾನೇ ಅದನ್ನು ನಮ್ಮ ಸಂಸ್ಥೆಯ ಮುಖಾಂತರ ನಾನು ನಿರ್ವಹಿಸಿದ್ದೆ. ಭಾಳ ಅದೊಂದು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಕಾರ್ಯಕ್ರಮ. ಆಮೇಲೆ ನೃತ್ಯ ಕುಸುಮದಲ್ಲಿ ನಾವು ಶಾಲೆಗಳಿಗೆ ಹೋಗಿ ಅಲ್ಲಿಯ ಮಕ್ಕಳು ನಮ್ಮಲ್ಲಿ ನಮ್ಮ ಸಂಸ್ಥೆಯಲ್ಲಿ ನೃತ್ಯಾಭ್ಯಾಸ ಮಾಡುವಂಥ ಮಕ್ಕಳು ಶಾಲೆಯಲ್ಲಿ ಮಾಡ್ತಿರೋರು, ಅಲ್ಲಿ ಅವರು ಪರಿಚಯ ಆಗಿರೋದಿಲ್ಲ, ಅವರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ, ಅಂಥ ಮಕ್ಕಳನ್ನು ಅವರ ಶಾಲೆಯಲ್ಲೇ ಒಂದು ಅವರನ್ನು ಪರಿಚಯ ಮಾಡುವಂಥ ನೃತ್ಯ ಕುಸುಮ ಅಂತ ಒಂದು ಕಾರ್ಯಕ್ರಮ ಆ ಮಕ್ಕಳಿಗೆ ಅಲ್ಲಿ ಅವರ ಶಾಲೆಯಲ್ಲಿ ಒಂದು ವೇದಿಕೆಯನ್ನು ಮಾಡಿ ಅದು ನಮ್ಮ ಸಂಸ್ಥೆಯ ಒಂದು ಪ್ರಾಯೋಜಕತ್ವದಿಂದಲೇ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಬಂದೆವು. ಆಮೇಲೆ ಹೀಗೆ ಬಂದು ನಮಗೆ ಒಂದು ಅಂತಾರಾಷ್ಟ್ರೀಯ ಬೇರೆ ದೇಶಗಳ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಬರಲಿಕ್ಕೆ ಆರಂಭವಾಯಿತು. ಅದು ಫ್ರಾನ್ಸಿನ ಒಂದು ಅಕಾಡೆಮಿಯ ಒಂದು ಎಲ್ಲ ನಾಟಕ ಅಕಾಡೆಮಿಯ ಒಂದು ಅವರು ವಿದ್ಯಾರ್ಥಿಗಳು ಬಂದು ಒಂದು ಒಳ್ಳೆ ರೀತಿಯ ಒಂದು ಬೇಸಿಕನ್ನು ಕಲಿತು ಅವರ ಇಲ್ಲಿ ಎಲ್ಲಿ ಅವರ ಎಂಬೆಸಿ ಎಲ್ಲೆಲ್ಲಿ ಉಂಟು ಇಂಡಿಯಾದಲ್ಲಿ ಅದೆಲ್ಲ ಆ ನಾಟಕದ ಪ್ರದರ್ಶನವನ್ನು ಈ ನೃತ್ಯದ ಭರತನಾಟ್ಯವನ್ನು ಉಪಯೋಗಿಸಿಕೊಂಡು ಒಂದು ನಾಟಕವನ್ನು ಮಾಡಿ ಅದು ಕೂಡ ನನಗೆ ತುಂಬ ಒಂದು ಹೆಮ್ಮೆ ಕೊಟ್ಟಂತ ನಾವು ಮಾಡಿದ ಕೆಲಸಕ್ಕೊಂದು ಸಾರ್ಥಕತೆ ಬಂದಂಥ ಕ್ಷಣಗಳು. ಎಸ್ ಎಸ್ ಮೇಡಮ್, ಹಾಗೆ ಈಗ ಸದ್ಯ ನಿಮ್ಮ ಈ ನೃತ್ಯ ನಿಕೇತನದಲ್ಲಿ ಅಥವಾ ನಿಮ್ಮ ಚಟುವಟಿಕೆಗಳು ಯಾವ ಮಕ್ಕಳ ಕೇಂದ್ರವಾಗಿದೆ ಅಥವಾ ಏನು ಚಟುವಟಿಕೆ ನಡೀತಾ ಇದೆ ಈಗ ನಿಮ್ಮ ಸಂಸ್ಥೆಯಲ್ಲಿ? ಈಗ ಅವ್ರು ಹೇಳಿದ ಹಾಗೆ ಫ್ರಾನ್ಸಿನ ಮಕ್ಕಳು 2 ವರ್ಷ ಕಂಟಿನ್ಯೂಸ್, 2 ವರ್ಷ ಅಂದರೆ 2 ವರ್ಷದ ಪ್ರಾಜೆಕ್ಟಲ್ಲಿ 2 ತಿಂಗಳು ಬಂದು ಭರತನಾಟ್ಯ ಕಲಿತು ಹೋಗಿ ಸುಮಾರು 1 ವರ್ಷ 2 ವರ್ಷ ದಾಟಿತ್ತು. ಆವಾಗ ಸ್ಪೇನಿಂದ ಒಬ್ರು ಬಂದರು, ಅವರ ಕೈಯಲ್ಲಿ ಸುಧೀರ್ ಅವರ ನಂಬರ್ ಮತ್ತು ಅವರ ಹೆಸರು, ರಥಬೀದಿಯ ಪ್ರತಿ ಅಂಗಡಿಗೆ ಹೋಗಿ ಈ ವ್ಯಕ್ತಿಯ ಪರಿಚಯ ಉಂಟಾ ಕೇಳ್ಕೊಂಡು ಬಂದರು. ಆಗ ಒಬ್ಬರು ಅಂಗಡಿಯವರು ಅದನ್ನು ನೋಡಿ ಇವ್ರಿಗೆ ಫೋನ್ ಮಾಡಿ ಕೊನೆಗೆ ಆ ವಿದ್ಯಾರ್ಥಿನಿಗೆ ನಾನು ಭರತನಾಟ್ಯ ಹೇಳಿಕೊಟ್ಟೆ. ಆವಾಗ ತುಂಬ ಒಂದು ಹೆಮ್ಮೆ ಆಯಿತು, ಆಗಲಿ ನಾವೊಂದು ಫ್ರಾನ್ಸಿನ ವಿದ್ಯಾರ್ಥಿಗೆ ಹೇಳಿಕೊಟ್ಟದ್ದು, ಸ್ಪೇನಿನ ಒಬ್ಬಳು ವಿದ್ಯಾರ್ಥಿನಿಗೆ ಆ ಕಾಂಟ್ಯಾಕ್ಟ್ನ ಮೂಲಕ ಅವರು ಇಲ್ಲಿ ಬಂದು ಕಲಿತದ್ದು ಅಂದರೆ ವರ್ಲ್ಡ್ ಈಸ್ ಸ್ಮಾಲ್ ಅನ್ನೋದು ಹೌದು ಅನ್ನೋದು ಪ್ರೂವ್ ಆದಾಗ ಅನಿಸಿತು. ಅದು ಈಗ ಇತ್ತೀಚೆಗೆ ಒಂದು ವರ್ಷದಿಂದ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಸ್ಯಾಪ್ ಅನ್ನೋ ಒಂದು ಕಾರ್ಯಕ್ರಮ ಇದೆ. ಸ್ಯಾಪ್ ಅಂದರೆ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್, ಇಲ್ಲಿಯ ಮಕ್ಕಳು ಅಲ್ಲಿ ಹೋಗಿ ಕಲಿತಾರೆ, ಅಲ್ಲಿಯ ಮಕ್ಕಳು 1 ಸೆಮಿಸ್ಟರ್ ಇಲ್ಲಿ ಬಂದು ಕಲಿತಾರೆ. ಅಲ್ಲಿ ಇಂಡಿಯನ್ ಡ್ಯಾನ್ಸ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಅಂತಲೇ ಒಂದು ಸಬ್ಜೆಕ್ಟ್ ಇದೆ. ಅಲ್ಲಿಗೆ ಈಗ ಒಂದು 3-4 ಸೆಮಿಸ್ಟರಿಂದ ನಾನು ಟೀಚ್ ಮಾಡ್ತಾ ಇದ್ದೇನೆ. ಈಗ ಫಸ್ಟ್ ಬ್ಯಾಚಲ್ಲಿ 1 ಜನ ಇದ್ದರು, ನೆಕ್ಸ್ಟ್ ಬ್ಯಾಚಲ್ಲಿ 5-6 ಜನ ಇದ್ದರು.
ಈಗ ಇಬ್ಬರು ಅಮೇರಿಕನ್ ವಿದ್ಯಾರ್ಥಿಗಳು ನಮ್ಮ ಹತ್ರವೇ ಭರತನಾಟ್ಯ ಕಲಿತಾ ಇದ್ದಾರೆ. ನಾಳ್ದು ಮುಂದೆ ಬರುವ ನಮ್ಮ 25ನೇ ವರ್ಷದ ಇನಾಗ್ರಲ್ ಫಂಕ್ಷನ್ಗೆ ಅವರು ಕೂಡ ನೃತ್ಯ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಎಸ್ ವೀಕ್ಷಕರೇ, ಈಗ ನಾನು ಆಗ ಬ್ರೇಕ್ ಮುಂಚೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಇವರ ಸಂಸ್ಥೆ 25 ವರ್ಷದ ಖುಷಿಗಾಗಿ ಈಗ ನಿರಂತರ 2 ವರ್ಷ ವಿಶೇಷವಾದ ಚಟುವಟಿಕೆಗಳನ್ನು, ಅದು ನೃತ್ಯ ಸಂಬಂಧಿ ಈ ಕಲೆಯ ಬಗ್ಗೆ ಸಾಕಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಅವರು ಯೋಜನೆ ಮಾಡಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳು ಏನನ್ನೋದನ್ನು ನಾವು ತಿಳಿಯಲೇಬೇಕು. ಎಸ್ ಸರ್, ಈಗ ವಿಶೇಷವಾಗಿ ಈ ಮುಂದಿನ ಚಟುವಟಿಕೆಗಳು ನಿಮ್ಮದು ತುಂಬ ಭರ್ಜರಿಯಾಗಿ ಆರಂಭ ಆಗಲಿಕ್ಕಿದೆ, ಏನೇನು ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೀರಿ? ನಮ್ಮದು 25 ವರ್ಷಗಳ ಆಚರಣೆ ಉದ್ಘಾಟನೆಯನ್ನು ನಾಡ್ದು ಏಪ್ರಿಲ್ 26, 27, 28ರಲ್ಲಿ 3 ದಿವಸಗಳ ಕಾಲ ರಾಜಾಂಗಣದಲ್ಲಿ, ಇಲ್ಲಿ ಈ 3 ದಿವಸಗಳಲ್ಲಿ ನಮ್ಮ ಸಂಸ್ಥೆಯ ಸುಮಾರು 120 ವಿದ್ಯಾರ್ಥಿಗಳು 3 ದಿವಸಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಇದಕ್ಕೆಲ್ಲ ನನಗೆ ಒಂದು ಆಶೀರ್ವಾದ, ಫುಲ್ ಅವರದ್ದು ಸಪೋರ್ಟ್ ನಮಗೆ ಪರ್ಯಾಯ ಶ್ರೀ ಪೇಜಾವರ ಶ್ರೀಗಳವರು, ಅವರಿಬ್ಬರು ಸಹ ಹಿರಿಯ ಸ್ವಾಮಿಗಳು, ಕಿರಿಯ ಸ್ವಾಮಿಗಳು ನಿರಂತರವಾಗಿ ನಮ್ಮ ಸಂಸ್ಥೆಗೆ ಅವರು ಒಂದು ಒಂದು ರೀತಿಯಲ್ಲಿ ಆಶ್ರಯವನ್ನು ಕೊಡ್ತಾನೆ ಬಂದಿದ್ದಾರೆ. ಅವರ ಆಶ್ರಯದಲ್ಲಿ ಈಗ ಪ್ರತಿ ವಾರದಲ್ಲಿ ಕಾರ್ಯಕ್ರಮ ನಡೀತಾ ಉಂಟು. ಅದರ ಸಂಯೋಜನೆ ಕೆಲಸವನ್ನು ಶ್ರೀಗಳವರು ನಮಗೆ ವಹಿಸಿಕೊಟ್ಟಿದ್ದಾರೆ. ಅದು ಪ್ರತಿ ಶುಕ್ರವಾರ ಆ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಈಗ ಈ 2016 ಡಿಸೆಂಬರ್ನವರೆಗೆ ಈಗ ನಾವು ಮಾಡಿದ ಒಂದು ಪ್ಲ್ಯಾನ್ ಪ್ರಕಾರ ಅದು ನಾಡ್ದು ಉದ್ಘಾಟನೆ ಆದ ತಕ್ಷಣ May 1ರಿಂದ ಒಂದು ಈ ಮತ್ತೆ ಉಳಿದ 2017 ಡಿಸೆಂಬರ್ನವರೆಗೆ ಸುಮಾರು 60 ತರಗತಿಗಳಲ್ಲಿ ನಾವೀಗ ನಮ್ಮ ಸಂಸ್ಥೆಗಳಿಂದ ಬಂದ ಮಕ್ಕಳಿಗೆ ನೃತ್ಯಾಭ್ಯಾಸವನ್ನು ಮಾಡಿಸ್ತೇವೆ. ಬಟ್ ಅವರಿಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಶಾಸ್ತ್ರದ ಪರಿಚಯವನ್ನು ಮಾಡ್ತಾ ಇದ್ದೇವೆ. ಆದರೆ ಯಾರಾದರೂ ವಿದ್ಯಾರ್ಥಿಗಳಿಗೆ, ಅದು ನಮ್ಮ ಸಂಸ್ಥೆಯ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ, ಉಡುಪಿ ಮಂಗಳೂರಿನ ಯಾವ ವಿದ್ಯಾರ್ಥಿಗಳು ಬೇಕಾದರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಅದು ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನದಲ್ಲಿ ನಾಟ್ಯಶಾಸ್ತ್ರದ ಬಗ್ಗೆ, ಅದು ಗ್ರಂಥಗಳ ಬಗ್ಗೆ, ಅಭಿನಯ ದರ್ಪಣ ಇರ್ಬೋದು, ನಾಟ್ಯಶಾಸ್ತ್ರ ಇರ್ಬೋದು, ಇನ್ನು ಯಾವುದೇ ಆ ಗ್ರಂಥಗಳ ಬಗ್ಗೆ ಒಂದು ಅಧ್ಯಯನದ ಕಾರ್ಯಕ್ರಮವನ್ನು ಸುಮಾರು 60 ತರಗತಿಗಳಲ್ಲಿ, ಒಂದು 2 ಗಂಟೆಗಳ ಹೊತ್ತಿನ 60 ತರಗತಿಗಳಲ್ಲಿ ಅದನ್ನು ನಾವು ವಿದ್ಯಾರ್ಥಿಗಳಿಗಾಗಿ ನೀಡಬೇಕು ಅಂತಿದ್ದೇವೆ. ಸುಮಾರು ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಆಗ್ತದೆ ಅದು, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರನ್ನು ನಾವು ಕರೆಸಬೇಕು. ಅದೊಂದು ನಮ್ಮ ಮುಂದಿನ ಯೋಜನೆ, ದೊಡ್ಡ ಯೋಜನೆ ನನಗನಿಸ್ತದೆ. ಅದು ಅದರಲ್ಲೊಂದು 100-200 ವಿದ್ಯಾರ್ಥಿಗಳು ಬಂದರೆ, ಅದೊಂದು 10 ವಿದ್ಯಾರ್ಥಿಗಳು ಬೇಡ, ಕನಿಷ್ಠ 5 ವಿದ್ಯಾರ್ಥಿಗಳು ಆ ನಾಟ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ಏನಾದರೂ ಮುಂದಕ್ಕೆ ಅವರೇನಾದರೂ ಒಂದು ಸಾಧನೆ ಮಾಡೋದಿದ್ದರೆ ಅದೊಂದು ಅವರಿಗೆ ವೇದಿಕೆ ಆಗಲಿ ಅಂತ ನಾವು ಆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಈ 25 ವರ್ಷದ ನಮ್ಮ ನೆನಪಿಗಾಗಿ ನಾವು ಮಾಡುವ ಕಾರ್ಯಕ್ರಮಗಳು ಜೂನ್ ತಿಂಗಳಲ್ಲಿ, June 12ರಿಂದ June 21ರವರೆಗೆ ಸಂಗೀತ, ನೃತ್ಯ ಮತ್ತು ನಾಟಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಶ್ರೀಪಾದ್ ಭಟ್ರ ಅಂತ ಅವರ ನಿರ್ದೇಶನದಲ್ಲಿ ಒಂದು ಹೊಸತ್ತೊಂದು ಪ್ರಾಜೆಕ್ಟ್ ಕೂಡ ಮಾಡಬೇಕು ಅಂತ ನಾವು ಎಣಿಸಿಕೊಂಡಿದ್ದೇವೆ. ಅದೇನಂದರೆ ನೃತ್ಯ ನಾಟಕ, ಅದರಲ್ಲಿ ನಾಟಕದ ಏನು ನಿಮ್ಮ ವಾಚಿಕ ಅಭಿನಯ ಬರಬೇಕು, ಇದು ಬರಬೇಕು, ಹೀಗೆ ಮಾಡಿಕೊಂಡು ಒಂದು ಮಾಡುವ ಪ್ಲ್ಯಾನ್ ಉಂಟು. ಆಮೇಲೆ ಒಂದು ನಾಟಕಕ್ಕೆ ಒಂದು ಕಾರ್ಯಕ್ರಮ, ಸಂಗೀತ ಉತ್ಸವ ಇರ್ತದೆ, ಹೀಗೆ 10 ದಿವಸದ ಒಂದು ಮಾಡಬೇಕು ಅಂತಿದ್ದೇವೆ. ಆಮೇಲೆ ಅಕ್ಟೋಬರ್ನಲ್ಲಿ ಒಂದು 7 ದಿವಸದ ನೃತ್ಯ ರೂಪಕಗಳ ಉತ್ಸವ, ಈಗ ನಮ್ಮ ಪ್ಲ್ಯಾನ್ ಪ್ರಕಾರ. ಅದು ಡಿಸೆಂಬರ್ನ ಒಳಗೆ ಮತ್ತೆ ಸಣ್ಣ ಪುಟ್ಟ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ, ಇದರ ನಡುವೆ ನಾವು ಶಾಲೆ ಶಾಲೆಗಳಿಗೆ ಹೋಗಿ ಅದು ಅವರಿಗೆ ನೃತ್ಯ ತರಗತಿ ಅಲ್ಲ, ಯಾವುದೇ ರೀತಿಯ ಅದು ಕಮರ್ಷಿಯಲ್ ವ್ಯವಹಾರವೂ ಕೂಡ ಅಲ್ಲ, ಅದು ಏನಿದ್ರೂ ಒಂದು ನೃತ್ಯದ ಬಗ್ಗೆ ಅಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡಲಿ. ಯಾಕಂದ್ರೆ ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಬ್ರಹ್ಮರಕ್ಕೆ ಹೋಗಿಯೋ, ನಾನು ಬಾರ್ಕೂರಿಗೆ ಹೋಗಿ ಒಂದು ಶಾಲೆಯಲ್ಲಿ ನಾನು ಪ್ರಾತ್ಯಕ್ಷಿಕೆ ಕೊಟ್ಟರೆ ನನಗೆ 100% ಅಲ್ಲಿ ಯಾರು ಮಕ್ಕಳು ನಮ್ಮ ಸಂಸ್ಥೆಗೆ ಅಷ್ಟು ದೂರದಿಂದ ಇಲ್ಲಿ ಬರಲಿಕ್ಕೆ ಕಷ್ಟ ಉಂಟು. ಆದರೆ ನಮ್ಮ ಉದ್ದೇಶ ಏನಂದರೆ ಅಲ್ಲಿ ಯಾರು ನೃತ್ಯ ತರಗತಿ ಮಾಡ್ತಾ ಇರಲಿ, ಅಲ್ಲಿ ಅವರಿಗೆ ಒಂದು ಅದು ಪೂರಕವಾಗಲಿ, ಅಂದರೆ ನೃತ್ಯದ ಬಗ್ಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯತೆಗಳು ಉಂಟು ಎನ್ನುವಂಥದ್ದು, ಇದಕ್ಕೋಸ್ಕರ ಪ್ರಾತ್ಯಕ್ಷಿಕೆಗಳನ್ನು ಅಲ್ಲಲ್ಲಿ ಶಾಲೆಗಳಲ್ಲಿ ಇನ್ನು 2 ವರ್ಷಗಳ ಕಾಲ ಮಾಡಬೇಕು ಅಂತ ಇದ್ದೇವೆ. ಮತ್ತು ಅದರೊಂದಿಗೆ ಹಿರಿಯ ನೃತ್ಯಗಳು ನಮ್ಮಲ್ಲಿ ಈಗ ನಮ್ಮ ಸೌತ್ ಕೇಂದ್ರದಲ್ಲದೆ ರಾಜ್ಯದ ಮಟ್ಟದಲ್ಲಿ ಆಲೋಚನೆ ಮಾಡಿದ್ರೆ ತುಂಬ ಜನ ಇದ್ದಾರೆ. ಈಗ ಅವರ ಅನುಭವ, ಅವರ ಅನುಭವದ ದಾಖಲೆಗಳು ಹೆಚ್ಚಾಗಿ ನನಗೆ ತಿಳಿತದೆ ಎಲ್ಲಿ ಸಹ ಸಿಗ್ಲಿಕ್ಕಿಲ್ಲ, ಅವರು ಕಲಿಯೋಗ ತುಂಬಾ ಕಷ್ಟಪಟ್ಟಿರ್ಬೋದು. ಆಮೇಲೆ ಅದನ್ನೊಂದು ಸಿದ್ಧಿಸಿಕೊಳ್ಳಿಕ್ಕೆ ತುಂಬಾ ಅವರು ಹೋರಾಟಗಳನ್ನು ಮಾಡಿರ್ತಾರೆ, ಅದನ್ನೆಲ್ಲ ಒಂದು ರೀತಿಯ ದಾಖಲೆ ಮಾಡಿ ಅದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಅದು ನಿಮ್ಮ ವಿಡಿಯೋ ಮುಖಾಂತರ ಆಗಿರ್ಬೋದು, ಆಡಿಯೋ ಮುಖಾಂತರ ಆಗಿರ್ಬೋದು, ಒಂದು ದಾಖಲೆಯ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಏರ್ಪಡಿಸುವ ಮುಖಾಂತರ ಒಂದು ಮಾಡಬೇಕು ಅಂತ ಇದೊಂದು ಯೋಜನೆ. ಆಮೇಲೆ ಆಗ ಮಾನಸಿ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರ, ಅದು ವರ್ಷದ ಕೊನೆಯ ಅಂದರೆ 2017 ಆರಂಭದಿಂದ ಕೊನೆಯವರೆಗೆ ಅದು ನಮ್ಮ ಪ್ಲ್ಯಾನ್ ಇರೋದು. ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದ ಕಲಾವಿದರನ್ನು ಉಡುಪಿಗೆ ಕರೆಸಿ ಅವರ ಪ್ರದರ್ಶನವನ್ನು ಏರ್ಪಡಿಸಿ
ಅದು ಮಕ್ಕಳಿಗೆ ಬೆನಿಫಿಟ್ ಆಗಬೇಕು, ಅದನ್ನು ನೋಡಿ ಒಂದು ಪ್ರೇರಣೆ ಆಗಬೇಕು. ಮತ್ತು ಅವರ ಕಾರ್ಯಕ್ರಮದ ಅವಲೋಕನ ಮಾಡಬೇಕು. ಈಗ ಅವರು ಯಾವ್ದು ಮಾಡಿದ್ರು, ಅದಕ್ಕೆ ಏನು ಅದಕ್ಕೆ ಅರ್ಥ ಬಂತು, ಅದನ್ನ ಅರ್ಥ ವಿದ್ವಾಂಸರಿಂದ ಮಾಡಿಸ್ಬೇಕೆನ್ನುವಂಥ ಇಷ್ಟು ಒಂದು ಯೋಜನೆಯನ್ನು ಮಾಡಿ ಕೊನೆಯಲ್ಲಿ 2017 ಡಿಸೆಂಬರ್ ಎಂಡಿಗಾಗುವಾಗ ಒಂದು ಸಮಾರೋಪ ಸಮಾರಂಭವನ್ನು ಮಾಡಿ ಸುಮಾರು ಒಂದು 70 ಕಾರ್ಯಕ್ರಮಗಳ ಒಂದು ಸಂಯೋಜನೆ. ಇಷ್ಟು ಯೋಜನೆ ಇದೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಬೇಕು, ನಮ್ಮ ವಿದ್ಯಾರ್ಥಿಗಳ ಸಹಕಾರ ಬೇಕು, ನಮ್ಮ ಎಲ್ಲ ಕಲಾವಿದರ ಸಹಕಾರ ಬೇಕು, ಸಂಘ ಸಂಸ್ಥೆಗಳ ಸಹಕಾರ ಬೇಕು. ಇದೆಲ್ಲ ನಾವು ಈ ಸಂದರ್ಭದಲ್ಲಿ ನಾವು ಅಪೇಕ್ಷೆ ಕೂಡ ಬರ್ತಾ ಇದ್ದೇವೆ. ಖಂಡಿತ ಖಂಡಿತ ಸರ್. ಯಾಕೆಂದ್ರೆ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಖಾಲಿ ಕಲಾವಿದರು ಮಾತ್ರ ಸಾಧ್ಯ ಅಲ್ಲ, ಅದಕ್ಕೆ ಸಂಘಟಕರು ಬೇಕು, ಅದಕ್ಕೆ ನೋಡ್ತಕ್ಕಂಥ ವೀಕ್ಷಕರು ಬೇಕು, ಅದರಲ್ಲಿ ಪಾಲ್ಗೊಳ್ತಕ್ಕಂಥವ್ರು ತಾಳ್ಮೆಯಿಂದ ಇದರಲ್ಲಿ ಪಾಲ್ಗೊಳ್ಬೇಕು. ಇದೆಲ್ಲವೂ ತುಂಬ ಮುಖ್ಯವಾದಂಥ ಕೆಲಸ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ನೀವು ಈ ಬಾರಿ ಹಮ್ಮಿಕೊಂಡಿದ್ದೀರಿ. ಸತತ 2 ಹೋಗಲಿಕ್ಕೆ ಏನೇನು ಸಾಕಷ್ಟು ಯೋಜನೆಗಳು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡ್ಕೊಂಡಿದ್ದೀರಿ. ಇದೆಲ್ಲವೂ ಕೂಡ ಯಶಸ್ಸಾಗುತ್ತೆ ಅಂತಕ್ಕಂಥದ್ದು ನಮ್ಮ ಸಂಪೂರ್ಣ ಭರವಸೆ, ಕಾನ್ಫಿಡೆನ್ಸ್. ಹಾಗೆ ಸರ್, ಈಗ ಬಹಳ ಮುಖ್ಯವಾಗಿ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಈಗ ನೃತ್ಯ ಅಂತಕ್ಕಂಥದ್ದು ಈಗ ಸಿನಿಮಾ ಇದೆ, ಈ ಚಲನಚಿತ್ರದ ಅಬ್ಬರದಲ್ಲಿ ಮತ್ತು ಸಾಕಷ್ಟು ಬೇರೆ ಬೇರೆ ವೆಸ್ಟ್ ಒಂದು ಕಲ್ಚರ್ದು ಇನ್ನೊಂದು ಮುನ್ನೊಂದು ಕಲೆಗಳೆಲ್ಲ ಅಬ್ಬರ. ಈಗ ಹೇಗಾಗಿದೆ ಅಂದರೆ ಸುಮಾರು ಮಸಾಲೆ ಪದಾರ್ಥಗಳು ಬಂದಿದೆ ಕಲೆಯಲ್ಲಿ ಕೂಡ. ಇದರ ಮಧ್ಯೆ ನಮ್ಮ ಕ್ಲಾಸಿಕ್, ನಮ್ಮ ಸಂಸ್ಕೃತಿಯ ಕ್ಲಾಸಿಕ್ ಡ್ಯಾನ್ಸು ಅಸ್ತಿತ್ವ ಹೇಗಿದೆ? ಈ ಕ್ಲಾಸಿಕ್ ಡ್ಯಾನ್ಸ್ನ ಮಾಡ್ತಕ್ಕಂಥ ಕಲಾವಿದರಿಗೆ ಭವಿಷ್ಯ ಹೇಗಿದೆ? ಮುಂದೆ ಇದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಯಾವ ರೀತಿಯಾದಂಥ ಒಂದು ಪೂರಕವಾದಂಥ ಚಟುವಟಿಕೆಗಳು ಆಗಬೇಕಿದೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ನನಗೆ ಅನಿಸ್ತದೆ, ನಮಗೆ ನಮ್ಮ ಈ ಒಂದು ದಾರಿಯನ್ನು ನೋಡಿದಾಗ ನಮಗೆ ಏನದು ಅದು ಏನು ನಮಗೆ ಕಮ್ಮಿ ಆಗಿ ಅಂತ ಎಲ್ಲಿಯೂ ಅನಿಸ್ಲಿಲ್ಲ. ಯಾಕಂದರೆ ಪ್ರದರ್ಶನಕ್ಕೆ ಈಗ ಬೇರೆ ಯಾವುದಕ್ಕೆ ಪ್ರದರ್ಶನಗಳಿಗೆ ಎಷ್ಟು ಅವಕಾಶ ಉಂಟು ಅಷ್ಟೇ ಅವಕಾಶ ಖಂಡಿತವಾಗಿಯೂ ನಮ್ಮ ಭರತನಾಟ್ಯಕ್ಕೆ ಖಂಡಿತವಾಗಿಯೂ ಉಂಟು. ಅದಕ್ಕೆ ಉದಾಹರಣೆ ನಮ್ಮ ಸಂಸ್ಥೆ, ನಾವು ವರ್ಷಕ್ಕೆ 70 ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದರೆ ಕೆಲವು ಕಾರ್ಯಕ್ರಮ ನಾವು ಬಿಡ್ತಾ ಇದ್ದೇವೆ. ಯಾಕಂದರೆ ಮಕ್ಕಳಿಗೆ ನಮಗೆ ಬೆಳಗ್ಗೆ ಹೊತ್ತು ಯಾವುದೇ ಕಾರ್ಯಕ್ರಮ ಅಂದರೆ ಕೆಲವು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಂತ ನೀವು ಹೇಳಿದಾಗೆ ಇದು ತುಂಬ ಒಂದು ಸ್ಪರ್ಧೆ ಇದಕ್ಕೆ ಉಂಟೆ ಉಂಟು. ನಾವು ಕಲಾವಿದರಾದವರು ನಾವು ಕೊಡುವ ಪ್ರೆಸೆಂಟೇಷನ್ ಕೂಡ ನಮ್ಮ ತಂಡದಿಂದ ಕೊಡುವ ಪ್ರೆಸೆಂಟೇಷನ್ಗಳು ಕೂಡ ಆ ಗುಣಮಟ್ಟವನ್ನು ನಾವು, ಯಾಕಂದರೆ ಈಗ ನೋಡಿ ಎಲ್ಲ ಈಗ ನಾನು ಅವರ ಕಾರ್ಯಕ್ರಮವನ್ನು ನಾನು ಹೊಗಳ್ತೇನೆ, ಯಾಕಂದರೆ ನೀವು ಹೇಳಿದಾಗೆ ಫಿಲ್ಮ್ ಡ್ಯಾನ್ಸ್ ಇರ್ಬೋದು, ಅವರು ತುಂಬ ಸಾಂಘಿಕ ಒಳ್ಳೆಯ ಒಂದು ಕೊರಿಯೋಗ್ರಫಿಯನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಜನಗಳಿಗೆ ಮತ್ತೆ ತುಂಬ ಅದು ಇಷ್ಟ ಸಹ ಕೂಡ ಆಗ್ತಾ ಉಂಟು ಇಲ್ಲ ಅಂತ ಹೇಳಿ, ಆದರೆ ಅದನ್ನೆಲ್ಲವನ್ನು ಮಾಡೋ ಸಾಧ್ಯತೆ ನಮ್ಮ ಕ್ಲಾಸಿಕಲ್ ಡ್ಯಾನ್ಸರ್ಸಿಗೆ ಸಹ ಖಂಡಿತವಾಗಿಯೂ ಅದರ ಎಲ್ಲ ಒಂದು ಸಾಮರ್ಥ್ಯ ಕೂಡ ಉಂಟು. ಅದಕ್ಕೆ ಒಂದು ಪ್ರಯತ್ನ ಮಾಡುವಂಥ ಇದೆ, ಸಂಖ್ಯೆ ಕಮ್ಮಿ ಆಗಿದೆ ಬಿಟ್ಟರೆ ಎಲ್ಲರೂ ಒಂದು ಸಾಂಘಿಕವಾಗಿ ಇದಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಾವು ಒಂದು ಸ್ಪರ್ಧೆಯನ್ನು ಇದಕ್ಕೆ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಅದು ಸ್ಪರ್ಧೆ ಅಂತ ಹೇಳಲಿಕ್ಕಲ್ಲ, ಅದಕ್ಕೂ ಅವಕಾಶ ಉಂಟು, ಅದನ್ನು ಇಷ್ಟಪಡೋ ವರ್ಗವೇ ಬೇರೆ ಉಂಟು. ಇದನ್ನು ಇಷ್ಟಪಡೋ ವರ್ಗ ಬೇಕಾದಷ್ಟು ಇದ್ದಾರೆ. ನನಗೆ ನಿನ್ನೆಲ್ಲ ಮೊನ್ನೆ ಒಬ್ಬರು ನಮ್ಮ ಮಿತ್ರರೇ, ಅವರು ಮಾತನಾಡ್ತಿರ್ಬೇಕಾದ್ರೆ ಹೇಳಿದರು, ಅವರ ಮನೆಯಲ್ಲಿ ಒಂದು ದೊಡ್ಡ ಮದುವೆ ಕಾರ್ಯಕ್ರಮ, ಒಂದು ಒಳ್ಳೆಯ ಕಾರ್ಯಕ್ರಮನ ಸಂಯೋಜನೆ ಮಾಡಬೇಕು ತುಂಬ ಆಸೆ ಉಂಟು ಅವರಿಗೆ. ಅವರ ಮಕ್ಕಳೇನು ಹೇಳ್ತಿದ್ದಾರೆ ಅಂದರೆ, ನನಗೆ ನಮಗೆ ಇದು ನಿಮ್ಮ ಮ್ಯೂಸಿಕ್ಕಿನ ಅಂದರೆ ಆರ್ಕೆಸ್ಟ್ರಾ ಟೈಪಿನ ಅದು ಬೇಕು, ಈ ಹಿರಿಯರಿಗೆ ಏನುಂಟು ಅವರಿಗೆ ನಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಸುಧೀರ್ ಅವರ ತಂಡವನ್ನು ಕರೆಸುವ ಹೀಗೆಲ್ಲ ಒಂದು ಅಭಿಪ್ರಾಯ ಉಂಟು, ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಕಡೆ ಅವರೇ ಹೇಳಿದರು. ಅಲ್ಲದಕ್ಕೆ ನಾನು ಒಂದು ಆಲೋಚನೆ ಮಾಡ್ತಾ ಇದ್ದೇನೆ, ನಮ್ಮದು ಏನು ಮದರಂಗಿ ಅಂತ ಇರ್ತೀವ, ಆ ದಿವಸಕ್ಕೆ ನೃತ್ಯ ಮಾಡುವ, ಆಮೇಲೆ ಮದುವೆ ದಿವಸಕ್ಕೆ ವಾದ್ಯ ಸಂಗೀತ ಇಡುವ, ಗೆಟ್ ಇದು ಲಾಸ್ಟಿಗೆ ರಿಸೆಪ್ಷನ್ಗೆ ಆರ್ಕೆಸ್ಟ್ರಾ ಮಾಡುವ. ಅಂದ್ರೆ ಈಗ ಆಯಾ ರುಚಿ ಅಭಿರುಚಿಯವರಿಗೆ ಆಯಾ ಇದನ್ನ ಇಟ್ಟು ಎಲ್ಲದಕ್ಕೂ ವೇದಿಕೆ ಮಾಡಲಿ ಅಂತವ್ರು ಅಂತ ಎಲ್ಲವರು ಅಂತ ಎಲ್ರಿಗೂ ಅವಕಾಶ ಕೊಡುವವರು ಸಹ ಇದ್ದಾರೆ. ಈ ರೀತಿ ಅದು ಬೆಳವಣಿಗೆ ಕಾಣ್ತಾ ಉಂಟು. ಮತ್ತೆ ನನಗೆ ಏನು ಅನಿಸ್ತಾ ಉಂಟು ಅಂದ್ರೆ, ಈಗ ಕಾರ್ಯಕ್ರಮ ಸಂಯೋಜನೆ ಮಾಡುವವರಿಗೆ ಉದಾಹರಣೆಗೆ ಒಬ್ರು ಒಂದು ಒಂದು ದೇವಸ್ಥಾನ, ಅವರಿಗೆ ಏನಾಗಿದೆ ಅಂದರೆ ನಿಮಗೆ ಗುಣಮಟ್ಟ ಬೇಕಾಗಿಲ್ಲ. ಅವರಿಗೆ ಇವತ್ತೊಂದು 10 ಕಾರ್ಯಕ್ರಮದಲ್ಲಿ 1 ನೃತ್ಯ, 1 ಯಕ್ಷಗಾನ, 1 ಹರಿಕತೆ, ಹೀಗೆ 10 ಕಾರ್ಯಕ್ರಮ ಅವರಿಗೆ ಆಗಬೇಕು. ಆ ಕಾರ್ಯಕ್ರಮದಲ್ಲಿ ಈಗ ನಮಗೆ ಗುಣಮಟ್ಟ ಅಂತ ನಾನು ಹೇಳಿದಾಗಲ್ಲ, ಈಗ ಕೆಲವು ಅವಕಾಶ ಸಿಗದವರು ಅದನ್ನು ಬಹಳ ಕಮ್ಮಿ ಖರ್ಚಿನಲ್ಲಿ ಮಾಡಿ ಮಾಡಿ ಹೋಗುವ ಚಾನ್ಸಸ್ ಇರ್ಬೋದು. ಸೊ ಆವಾಗ ನಿಮಗೆ ಗುಣಮಟ್ಟವನ್ನು ಅಲ್ಲಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈಗ ಸಂಯೋಜಕರು ಕೂಡ ಸಂಘಟಕರು ಕೂಡ ಒಂದು ಗೌರವವಾದಂಥ ಒಂದು ಸಂಭಾವನೆಯನ್ನು ನೀಡಿ ಇಂಥ ಕಲಾ ಈಗ ಒಳ್ಳೊಳ್ಳೆ ತಂಡ ಅಂತಿದ್ದ ಅವರನ್ನು ಕರೆಸಬೇಕಾದ್ರೆ ಇಷ್ಟು ಹಣವನ್ನು ಕೊಡಬೇಕು ಅಂತ ಒಂದು ಆ ರೀತಿಯ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದರೆ ಈ ಕಲೆ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಆಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಅವಕಾಶ ವಂಚಿತರು ಏನು ಮಾಡ್ತಾರೆ, ಅಯ್ಯೋ ಅವರೆಲ್ಲ 15 ಕೊಡ್ತಾರೆ, ನಮಗೆ ಸಿಗ್ತದಲ್ವಾ, ಹಾಗಾದ್ರೆ ನಾವು ಒಂದು 3 ಮಾಡುವ, 5 ಮಾಡುವ ಅಂತ ಮಾಡಿದಾಗ ಅವ್ರಿಗೆ ಖಂಡಿತವಾಗಿ ಒಂದು ಆ ಒಂದು ಸ್ಟ್ಯಾಂಡರ್ಡ್ ಆಗಿ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಕಷ್ಟ. ಹಾಗಾಗಿ ಸಂಘಟಕರ ಪಾತ್ರ ಕೂಡ ಇದೆ ನಮ್ಮ ಬೆಳವಣಿಗೆಯಲ್ಲಿ, ಅವರು ಸಹ ನಿಜವಾಗಿ ಅವರು ಮುಖ್ಯ ಕಾರಣರಾಗ್ತಾರೆ. ಇದು ತುಂಬ ಪ್ರಸ್ತುತ ವಿಷಯ ಇದೆ, ಇದೆಲ್ಲ ಅಗತ್ಯತೆಗಳು ಈಗ ಇದೆ. ಈಗ ಹಾಗಿದ್ದಾಗ ಮಾತ್ರ ಈ ರೀತಿಯಾದಂಥ ಕ್ಲಾಸಿಕಲ್ ಕ್ರಾಂತಿ ಮತ್ತೆ ಮುಂದುವರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಮೇಡಮ್, ಹಾಗೆ ಈಗ ನೀವು ಕಂಡ ಹಾಗೆ ಇದು ಭರತನಾಟ್ಯ ಅಂದರೆ ಹೆಚ್ಚು ಸ್ತ್ರೀಯರಿಗೆ
ಪಾಲ್ಗೊಳ್ಬೇಕಾದದ್ದು ಒಂದೊಂದು ಕಲೆ ಅಂತ ನನ್ನ ಭಾವನೆ. ಪುರುಷರು ಇದ್ದಾರೆ, ಅದು ಹಾಗಿದ್ರೆ ಸಮಾಗಮವಾದಂಥ ಕಲೆ ಅದು ಸರಿ. ಆದರೆ ಇವತ್ತಿನ ಪ್ರಸ್ತುತ ಸ್ತ್ರೀಯರಿಗೆ, ಈಗಿರ್ತಕ್ಕಂಥ ಮಹಿಳೆಯರಿಗೆ ಈ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ವ್ಯಾಸಂಗವನ್ನು ಮಾಡ್ತಕ್ಕಂಥದ್ದು, ದೊಡ್ಡ ದೊಡ್ಡ ಹುದ್ದೆಯನ್ನು ಸ್ವೀಕಾರ ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಈ ಒಂದು ಭರತನಾಟ್ಯವನ್ನು ಹೆಚ್ಚಾಗಿ ಜನ ಸ್ತ್ರೀಯರು ಮಹಿಳೆಯರು ಇಷ್ಟಪಟ್ಟು ಸ್ವೀಕಾರ ಮಾಡಿ ಕಲೀಲಿಕ್ಕೆ ಆಸಕ್ತಿ ಇದು ಬೆಳೀತಾ ಇದೆಯಾ ಅಥವಾ ಕುಗ್ತಾ ಇದೆ ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ? ಆಸಕ್ತಿ ಕುಗ್ಗುತ್ತಾ ಅಂತೂ ಇಲ್ಲ. ಯಾಕಂದರೆ ಈಗ ಒಂದು ಸಾಮಾನ್ಯ ಜನರಲ್ಲಿ ಒಂದು ಏನು ಯೋಚನೆ ಉಂಟು ಅಂದರೆ, ಅನಿಸಿಕೆ ಉಂಟು ಅಂದರೆ, ಭರತನಾಟ್ಯ ಕ್ಲಾಸು ಅಥವಾ ಇಂಥ ಒಂದು ಕಲ್ಚರಲ್ ಇದಕ್ಕೆ ಕ್ಲಾಸ್ಗಳಿಗೆ ಜಾಸ್ತಿ ಹೋದಷ್ಟು ಅವರು ಎಜುಕೇಷನಲ್ಲಿ ಹಿಂದೆ ಬರ್ತಾರೆ. ಮತ್ತು ನಿಮ್ಮ ಇಂಜಿನಿಯರಿಂಗ್ಗೆ ಹೋದರೆ ಅಥವಾ ಮೆಡಿಕಲ್ ಲೈನಿಗೆಲ್ಲ ಹೋದರೆ ಇದೆಲ್ಲ ಮಾಡಿಕೊಂಡು ತೂಗಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಟೈಮಿನ ಅಭಾವ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಇವತ್ತಿಗೂ ಈಗ ನಮ್ಮ ಟ್ರೂಪ್ನಲ್ಲೇ ಇಂಜಿನಿಯರಿಂಗ್ ಮಾಡ್ತಿರೋ ಹುಡುಗಿಯರು ಪ್ರತಿ ಕಾರ್ಯಕ್ರಮಕ್ಕೆ ಬಂದು ನನಗೆ ಈವನ್ ಕಂಪೋಸಿಷನಲ್ಲೂ ಹೆಲ್ಪ್ ಮಾಡ್ತಾ ಇರೋ ಮಕ್ಕಳಿದ್ದಾರೆ. ಅಂದರೆ ಎಲ್ಲವನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಅದರ ಜೊತೆಗೂ ಇದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಆಮೇಲೆ ಎಷ್ಟೋ ಜನ ಮದುವೆ ಆದಮೇಲೆ ಸಂಸಾರದ ಇದರಲ್ಲಿ ಭರತನಾಟ್ಯ ಬಿಟ್ಟು ಬಿಡ್ತಾರೆ. ಆದರೆ ಇತ್ತೀಚೆಗೆ ನಾವು ನೋಡಿದಾಗ ತುಂಬ ಯಂಗ್ಸ್ಟರ್ಸ್ ಮದುವೆ ಆಗಿ ಒಂದು ಮಗು ಆದಮೇಲೆ ಸಹ ಭರತನಾಟ್ಯವನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಿ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಹಲವಾರು ಒಳ್ಳೆ ಕಾರ್ಯಕ್ರಮ ನೀಡ್ತಾರೆ. ಕಲಾವಿದರು ತುಂಬ ಜನ ಇದ್ದಾರೆ. ಇಂಟರ್ನ್ಯಾಷನಲ್ ಅಲ್ಲಿ ಹೇಳುವುದು ಅಂತಾರೆ, ನಮ್ಮ ರಮಾ ವೈದ್ಯನಾಥನ್ ಇರ್ಬೋದು, ಅವರ ಮಗಳು ಸರೋಜ ವೈದ್ಯ, ಅಮ್ಮ ಮಗಳು ಒಂದೇ ರೀತಿಯಲ್ಲಿ, ಈವನ್ ಅವರ ಅತ್ತೆ ಕೂಡ ಮೂರು ಜನ ಒಂದೇ ರೀತಿಯ ಸ್ಟ್ಯಾಂಡರ್ಡ್ ನಲ್ಲಿ ಒಂದೇ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದನ್ನು ನಾವು ಕಾಣ್ತೇವೆ. ಆಮೇಲೆ ಸ್ತ್ರೀಯರಿಗೆ ಮಾತ್ರ ಐ ಮೀನ್ ಅದಕ್ಕೆ ಸ್ತ್ರೀಯರೇ ತುಂಬಾ ಡಾಮಿನೇಟ್ ಆಗಿರುವಂತ ಕಲೆ ಆಗಿದ್ರು ಕೂಡ, ಈಗ ನನ್ನ ಒಂದು ಕ್ಲಾಸ್ಗಳಲ್ಲಿ ಒಬ್ಬ ಹುಡುಗ ಅವನಿಗೆ ಇಂಟ್ರೆಸ್ಟ್ ಉಂಟು, ಆದ್ರೆ ಯಾಕೆ ಸೇರ್ತಾ ಇಲ್ಲ ಅಂದ್ರೆ ನನಗೆ ಹುಡುಗರು ಯಾರು ಕಂಪನಿ ಇಲ್ಲ, ಕ್ಲಾಸ್ ತುಂಬಾ ಹುಡುಗಿಯರು, ಇದು ಮತ್ತೊಂದು ದೊಡ್ಡ ಸಮಸ್ಯೆ. ಆವಾಗ ಪೇರೆಂಟ್ಸ್ ಅವರನ್ನು ಕನ್ವಿನ್ಸ್ ಮಾಡಬೇಕು, ಹುಡುಗರು ಕಲಿಬಾರ್ದು ಅಂತಿಲ್ಲ, ಅಥವಾ ಹುಡುಗರು ಕಲಿತ್ರೆ ಅವರ ಏನೋ ಒಂದು ಮ್ಯಾನರಿಸಮ್ಸ್ ಆಡ್ ಆಗ್ತದೆ ಅನ್ನೋದೆಲ್ಲ ಒಂದು ಕಲ್ಪನೆಗಳಿದೆ, ಅದೆಲ್ಲವೂ ಸುಳ್ಳು. ಯಾಕಂದ್ರೆ ಭರತನಾಟ್ಯದಲ್ಲಿ ಈಗ ನೀವು ಇತ್ತೀಚೆಗೆ ನೀವು ಯಂಗ್ಸ್ಟರ್ಸ್ ಕಲಾವಿದರ ನೋಡಿದಾಗ 50% ಜನ ಹುಡುಗರೇ ಇದ್ದಾರೆ, ಪ್ರೊಫೆಷನಲ್ ಆಗಿ ತಕೊಂಡವರಿದ್ದಾರೆ. ಅತ್ಯದ್ಭುತವಾಗಿ ನೃತ್ಯ ಮಾಡುವಾಗ ಅನೇಕ ಮೇಲ್ ಡ್ಯಾನ್ಸರ್ಸ್ ಇದ್ದಾರೆ, ಅವರು ದೇ ಆರ್ ಈಕ್ವಲೆಂಟ್ ಟು ಫಿಮೇಲ್ ಡ್ಯಾನ್ಸರ್ಸ್. ಸೊ ಅಲ್ಲಿ ಹುಡುಗ ಹುಡುಗಿ ಅನ್ನೋ ತಾರತಮ್ಯವೇ ಇಲ್ಲದೆ ಒಂದು ಗುಣಮಟ್ಟದ ಭರತನಾಟ್ಯ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿದೆ. ಎಸ್ ಮೇಡಮ್, ಇದುವರೆಗೂ ನೀವಿಬ್ಬರು ದಂಪತಿಗಳು ತುಂಬ ಖುಷಿಯಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮ ವೈಯಕ್ತಿಕ ಪರಿಚಯ ಮಾಡಿಕೊಂಡ್ರಿ, ನಿಮ್ಮ ಸಂಸ್ಥೆ ಏನು ನೃತ್ಯ ನಿಕೇತನ ಕೊಡವರು ಅದರ ಪರಿಚಯ, ಅದರ ಕಾರ್ಯಕ್ರಮಗಳ ಪರಿಚಯ ಮಾಡಿದ್ರಿ, ಜೊತೆಗೆ ಗಂಭೀರವಾದಂಥ ಕೊನೆಯಲ್ಲಿ ಚಿಂತನೆಯನ್ನು ನಡೆಸಿದ್ರಿ. ಈ ನಿಮ್ಮ ಈ ಒಂದು ನೃತ್ಯ ಸೇವೆ ಅಥವಾ ನೃತ್ಯ ಕಲೆಯ ಏನು ಪಯಣ ಇದೆ, ಇದು ಹೀಗೆ ಸಾಗಲಿ, ಇದಕ್ಕೆ ಸಾರ್ವಜನಿಕರು, ಎಲ್ಲ ಸಂಘಟಕರು, ಎಲ್ಲ ಕಲಾಪ್ರೇಮಿಗಳು ಇದಕ್ಕೆ ಸದಾ ಹಾರೈಕೆಯನ್ನು ಮಾಡಿ ಇದನ್ನು ಬೆಳೆಸಲಿ ಅಂತಕ್ಕಂಥ ಸದಾಶಯದೊಂದಿಗೆ ನಿಮಗೆ ಸುಧೀರ್ ರಾವ್ ಕೊಡೂರು ಅವರಿಗೆ, ವಿದ್ವಾಂಸ್ ಸುಧೀರ್ ರಾವ್ ಕೊಡೂರು ಅವರಿಗೆ, ಹಾಗೆ ಮಾನಸಿ ಅವರಿಗೆ ನಾವು ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಕಲ್ಚರಲ್ ಕನ್ನಡಿ ಇದಕ್ಕೆ ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿ ದಂಪತಿಗಳನ್ನು, ನಮ್ಮ ಬಗ್ಗೆ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ವಿಶಿಷ್ಟವಾದಂಥ ಒಂದು ಸಂದರ್ಶನವನ್ನು ಏರ್ಪಡಿಸಿದಂತಹ ನಿಮಗೂ ಹಾಗೂ ಸ್ಪಂದನ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಗಣ್ಯ ಹೆಂಡತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾವು ನಮ್ಮ ಎಲ್ಲ ವೀಕ್ಷಕರ ಕಡೆಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ತೆ, ನಮಸ್ತೆ, ಧನ್ಯವಾದ. ಎಸ್ ವೀಕ್ಷಕರೇ, ಇವತ್ತಿನ ಕಲ್ಚರ್ ಕನ್ನಡಿಯಲ್ಲಿ ಬಹಳ ವಿಶೇಷವಾದಂಥ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಇಬ್ಬರು ದಂಪತಿಗಳಿರುವರು ತುಂಬ ವಿಶೇಷವಾದಂಥ ಕೆಲಸವನ್ನು ಮಾಡಿದಂಥವರು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಪರಿಚಿತರಾದರು, ಅವರ ಕಾರ್ಯಕ್ರಮಗಳನ್ನು ಮತ್ತಷ್ಟು ನೋಡಿ ಅವರಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ. ನಿಮ್ಮೂರಿನ ಸುದ್ದಿ, ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ.